ನಮಸ್ಕಾರ, ನಾನು ಸೌಮ್ಯ ಮಳಲಿ. ಸಾಮಾಜಿಕ ಕಾರ್ಯಕರ್ತೆ ನವ್ಯಶ್ರೀ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಎಪಿಎಂಸಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಲಿಗೆ, ಸುಳ್ಳು ಅತ್ಯಾಚಾರ ಕೇಸ್, ಬೆದರಿಕೆ ಆರೋಪವನ್ನು ನವ್ಯಶ್ರೀ ಮೇಲೆ ಮಾಡಲಾಗಿದೆ. ನವ್ಯಶ್ರೀ ಹಾಗೆ ಈಕೆಯ ಸ್ನೇಹಿತ ತಿಲಕ್ ರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಜ್ಕುಮಾರ್ ಠಾಕಳೆ ಅನ್ನೋರಿಂದ ದೂರು ದಾಖಲಾಗಿದೆ. ರಾಜ್ಕುಮಾರ್ ಬೆಳಗಾವಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಯಾಗಿದ್ದು, ನವ್ಯಶ್ರೀ ಹಾಗೆ ಈತನ ಸ್ನೇಹಿತನ ವಿರುದ್ಧ ಅವರು ಈಗ ದೂರನ್ನ ದಾಖಲು ಮಾಡಿದ್ದಾರೆ. ಶ್ರೀಮಂತ್ ಪಾಟೀಲ್ ಪಿಎ ಆಗಿದ್ದ ರಾಜ್ಕುಮಾರ್ ಠಾಕಳೆ ಸುಳ್ಳು ಅತ್ಯಾಚಾರ ಪ್ರಕರಣ ದಾಖಲಿಸುವ ಬೆದರಿಕೆ ಆರೋಪದ ಹಿನ್ನೆಲೆಯಲ್ಲಿ ನವ್ಯಶ್ರೀ ವಿರುದ್ಧ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಠಾಕಳೆಯಿಂದ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ನವ್ಯಶ್ರೀ ಅವರ ವಿರುದ್ಧ ಒಂದಷ್ಟು ಆರೋಪಗಳನ್ನ ರಾಜ್ಕುಮಾರ್ ಠಾಕಳೆ ಅವರು ಮಾಡ್ತಾ ಇದ್ದಾರೆ. ಅಲ್ಲದೆ ಅವರ ವಿರುದ್ಧ ಇದೀಗ ದೂರು ಕೂಡ ದಾಖಲಾಗಿರುವಂತದ್ದು. ನವ್ಯಶ್ರೀ ಹಾಗೆ ಆಕೆಯ ಸ್ನೇಹಿತನ ವಿರುದ್ಧ ರಾಜ್ಕುಮಾರ್ ಠಾಕಳೆ ಅವರು ದೂರನ್ನ ದಾಖಲು ಮಾಡಿದ್ದಾರೆ. ಸುಲಿಗೆ, ಸುಳ್ಳು ಅತ್ಯಾಚಾರ ಕೇಸ್ ಹಾಗೆ ಬೆದರಿಕೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ನವ್ಯಶ್ರೀ ಹಾಗೆ ಆಕೆಯ ಸ್ನೇಹಿತ ತಿಲಕ್ ರಾಜ್ ವಿರುದ್ಧ ಎಫ್ಐಆರ್ ಆಗಿದೆ. ರಾಜ್ಕುಮಾರ್ ಠಾಕಳೆ ನನ್ನ ಗಂಡ, ಆತ ನನಗೆ ಮೋಸ ಮಾಡಿದ್ದಾನೆ, ಬೆಳಗಾವಿಯಲ್ಲಿ ನವ್ಯಶ್ರೀ ಹೇಳಿದ್ದಾರೆ. ರಾಜ್ಕುಮಾರ್ ಠಾಕಳೆ ವಿರುದ್ಧ ನವ್ಯಶ್ರೀ ಅವರು ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಠಾಕಳೆ ನನ್ನ ಗಂಡ, ಆತನಿಂದ ನನಗೆ ಮೋಸ ಆಗಿದೆ ಅಂತ ನವ್ಯಶ್ರೀ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಠಾಕಳೆ ಅವರ ವಿರುದ್ಧ ಯಾವ ಆರೋಪವನ್ನ ಅವ್ರು ಮಾಡ್ತಾ ಇರುವಂಥದ್ದು, ರಾಜ್ಕುಮಾರ್ ನನಗೆ ಮೋಸ ಮಾಡಿದ್ದಾರೆ, ನಾನು ಕಾನೂನು ಹೋರಾಟ ಮಾಡ್ತೀನಿ, ಸುದ್ದಿಗೋಷ್ಠಿ ಮಾಡಿ ಎಲ್ಲ ಮಾಹಿತಿಯನ್ನ ನೀಡ್ತೀನಿ ಅಂತ ನವ್ಯಶ್ರೀ ಅವರು ಹೇಳ್ತಿದ್ದಾರೆ. ಒಂದ್ ಕಡೆ ರಾಜ್ಕುಮಾರ್ ಠಾಕಳೆ ಅವರು ನವ್ಯಶ್ರೀ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ರೆ, ಮತ್ತೊಂದ್ ಕಡೆ ನವ್ಯಶ್ರೀ ಅವರು ರಾಜ್ಕುಮಾರ್ ಠಾಕಳೆ ಅವರ ವಿರುದ್ಧವೇ ಆರೋಪವನ್ನ ಮಾಡ್ತಿದ್ದಾರೆ. ಆತ ನನ್ನ ವಿರುದ್ಧ ಸಾಕ್ಷಿ ಸಮೇತ ಆತನ ಬಂಡವಾಳವನ್ನ ಜಗಜ್ಜಾಹೀರ್ ಮಾಡ್ತೀನಿ, ಸುದ್ದಿಗೋಷ್ಠಿ ಮಾಡಿ ಎಲ್ಲ ಮಾಹಿತಿಯನ್ನ ಕೊಡ್ತೀನಿ, ಆತನಿಂದ ನನಗೆ ಮೋಸ ಆಗಿದೆ ಅಂತ ನವ್ಯಶ್ರೀ ಅವರು ಬೆಳಗಾವಿಯಲ್ಲಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ನವ್ಯಶ್ರೀ ಅವರದ್ದು ಅನ್ನಲಾದಂತಹ ಒಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ, ಒಂದಷ್ಟು ಫೋಟೋಗಳು ಕೂಡ ಹರಿದಾಡ್ತಾ ಇದೆ. ಸೊ ಈ ಒಂದು ವಿಚಾರ ಯಾವಾಗ ಈ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳೆಲ್ಲ ಹರಿದಾಡೋದಕ್ಕೆ ಶುರುವಾಯಿತೋ, ಆಗ ಈ ರಾಜ್ಕುಮಾರ್ ಠಾಕಳೆ ಅವರು ಒಂದಷ್ಟು ಆರೋಪವನ್ನ ನವ್ಯಶ್ರೀ ಅವರ ವಿರುದ್ಧ ಮಾಡ್ತಾರೆ. ಈಕೆ ಹಾಗೆ ಈಕೆಯ ಸ್ನೇಹಿತ ನನಗೆ ಸುಳ್ಳು ಅತ್ಯಾಚಾರ ಕೇಸ್ ದಾಖಲಿಸೋದಾಗಿ ಬೆದರಿಸ್ತಾ ಇದ್ದಾರೆ, ನನಗೆ ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಅಂತ ಒಂದಷ್ಟು ಆರೋಪಗಳನ್ನ ಮಾಡಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಅವರ ವಿರುದ್ಧ ಈಗ ಎಫ್ಐಆರ್ ಕೂಡ ಆಗಿರುವಂಥದ್ದು. ಆದ್ರೆ ಈಗ ನವ್ಯಶ್ರೀ ಅವರು ಮಾಧ್ಯಮಗಳ ಮುಂದೆ ಬಂದು ಮಾತಾಡಿದ್ದಾರೆ. ಅವ್ರು ಹೇಳುವಂಥದ್ದು, ರಾಜ್ಕುಮಾರ್ ಠಾಕಳೆಯಿಂದಲೇ ನನಗೆ ಮೋಸ ಆಗಿದೆ, ನಂಗೆ ಅನ್ಯಾಯ ಆಗಿದೆ, ಆತ ನನ್ನನ್ನು ಮದುವೆ ಆಗಿ ಮೋಸ ಮಾಡಿದ್ದಾನೆ, ಈತನ ಬಂಡವಾಳ ಬಯಲು ಮಾಡ್ತೀನಿ ಅಂತ ನವ್ಯಶ್ರೀ ಅವರು ಒಂದಷ್ಟು ಆರೋಪವನ್ನ ಮಾಡಿದ್ದಾರೆ. ರಾಜ್ಕುಮಾರ್ ಠಾಕಳೆ ನನ್ನ ಗಂಡ, ಅವರು ನನ್ನ ಮದುವೆ ಹೇಗಾಯ್ತು ಎತ್ತಾಯ್ತು, ಅವ್ನ ನನ್ಗೆ ಯಾವ ರೀತಿ ಮೋಸ ಮಾಡಿದ್ದಾನೆ, ಆಮೇಲೆ ಅವ್ನ ಸಂಬಂಧಪಟ್ಟಂಗ ಕಾಲ್ ರೆಕಾರ್ಡ್ಸ್ ಏನೇನಿದೆ, ಅಬ್ಯೂಸ್ ಹೆಂಗಾಗಿದೆ, ಏನೇನಾಗಿದೆ, ನನಗೆ ಅನ್ಯಾಯ ಆಗಿದೆ, ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ, ಇಡೀ ರಾಜ್ಯದಲ್ಲೇ ನೀವು ಎಲ್ಲಿ ನೋಡಿದ್ರು ನನ್ನ ಮೇಲೆ ಯಾವುದೇ ರೀತಿ ಹನಿ ಟ್ರಾವೆಲ್ ಯಾವುದೇ ರೀತಿಯ ಕಂಪ್ಲೇಂಟ್ಸ್ಗಳು ಇಲ್ಲ, ನಾನೊಂದು ಕ್ಲೀನ್ ಚರಿತ್ರೆನ ಹೊಂದ್ಕೊ ಬಂದಂಥವಳು, 8 ವರ್ಷದಿಂದ ಸಮಾಜಮುಖಿ ಕೆಲಸ ಮಾಡ್ಕೊ ಬಂದಂಥವಳು, ನನ್ನ ಚರಿತ್ರಕ್ಕೆ ಧಕ್ಕೆ ತರಬೇಕು, ರಾಜಕಾರಣದಲ್ಲಿ ಎಲ್ಲಿ ಇನ್ನು ಮುಂದೆ ಹೋಗ್ತಾಳೋ ಅಂತ ಯಾರೋ ಕುತಂತ್ರ ಮಾಡಿ ಈ ರೀತಿಯೆಲ್ಲ ಮಾಡಿದ್ದಾರೆ. ನಾನು ಅದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ನಾನೇ ಕರೆ ಮಾಡ್ತೇನೆ, ಇವಾಗ ನಾನು ಕಮಿಷನರ್ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ, ದಯಮಾಡಿ ಒಂದ್ ದಿವಸ ಅವಕಾಶ ಕೊಡಿ, ನಾನೇ ನಿಮ್ಮ ಹತ್ರ ಎಲ್ಲ ಬಂದು ಸಾಕ್ಷಿ ಸಮೇತ ನಿಮ್ಗೆ ಉತ್ತರ ಕೊಡ್ತೇನೆ. ರಾಜ್ಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ರಾಜ್ಕುಮಾರ್ ಠಾಕಳೆ ಅವರೇ ನವ್ಯಶ್ರೀ ಅವರ ವಿರುದ್ಧ ದೂರು ದಾಖಲಿಸಿದ್ದಾರೆ, ಎಫ್ಐಆರ್ ಕೂಡ ಆಗಿದೆ. ಮತ್ತೊಂದು ಕಡೆ ನವ್ಯಶ್ರೀ ರಾಜ್ಕುಮಾರ್ ಠಾಕಳೆ ಅವರು ನನ್ನನ್ನು ಮದುವೆಯಾಗಿ ಮೋಸ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ವರ್ಷನ್ ಏನು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ? ಸೌಮ್ಯ ಮಳಲಿ, ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಒಂದು ಎಫ್ಐಆರ್ ದಾಖಲಾಗಿದೆ. ಪ್ರಮುಖವಾಗಿ ಏನು ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ಹೇಳ್ತಿದ್ರು ಮತ್ತು ಸಾಮಾಜಿಕ ಕಾರ್ಯಕರ್ತೆ ಮತ್ತು NGO ನಡೆಸ್ತೀವಿ ಅಂತ ಹೇಳಿ ಹೇಳ್ತಿದ್ದಂಥ ನವ್ಯಶ್ರೀ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ. ಏನು ರಾಜ್ಕುಮಾರ್ ಠಾಕಳೆ ಅಂತಕ್ಕಂಥ ತೋಟಗಾರಿಕಾ ಇಲಾಖೆಯಲ್ಲಿ AD ಆಗಿ ಕೆಲಸ ಮಾಡಿದಂಥ ಒಬ್ಬ ಅಧಿಕಾರಿ ಈಗ ದೂರನ್ನು ದಾಖಲು ಮಾಡಿದ್ದಾರೆ. ಏನು ನವ್ಯಶ್ರೀ ನನಗೆ ಮೋಸ ಮಾಡಿದ್ದಾರೆ, ಏನು ನನ್ನ ಖಾಸಗಿ ವಿಡಿಯೋವನ್ನು ಪಡೆದುಕೊಂಡು ನನಗೆ ಅಂದರೆ ಖಾಸಗಿ ವಿಡಿಯೋ ಅಂತೇಳಿ ನನ್ನ ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ. 50 ಲಕ್ಷ ಹಣಕ್ಕಾಗಿ ನನಗೆ
ಬೇಡಿಕೆ ಇಟ್ಟಿದ್ದಾರೆ. ಯಾಕಂದ್ರೆ ಈ ಹಿಂದೆ ನಾವು ಅನೇಕ ಸಂದರ್ಭದಲ್ಲಿ ಭೇಟಿಯಾಗಿದ್ವಿ. ಶ್ರೀಮಂತ್ ಪಾಟೀಲ್ ಪಿ ಎ ಆಗಿರ್ತಾರೆ ರಾಜ್ಕುಮಾರ್ ಠಾಕ್ರೆ, ಆ ಸಂದರ್ಭದಲ್ಲಿ ನವೇಶ್ರೀ ಮತ್ತು ರಾಜ್ಕುಮಾರ್ ನಡುವೆ ಒಂದು ಸ್ನೇಹ ಬೆಳೆಯುತ್ತೆ. ಸ್ನೇಹ ಬೆಳಗಾವಿಗೆ ವಿಸ್ತಾರಗೊಂಡು ಬೆಳಗಾವಿಯಲ್ಲಿ ಅನೇಕ ಸಂದರ್ಭದಲ್ಲಿ ಅವರು ಭೇಟಿಯಾಗಿರ್ತಾರೆ. ಈ ಬಗ್ಗೆ ಭೇಟಿಯಾದ ಬಳಿಕ ಖಾಸಗಿ ವಿಡಿಯೋಗಳನ್ನು ಪಡೆದು ತಿಲಕ್ ಕುಮಾರ್ ಮತ್ತು ನವೇಶ್ರೀ ನನ್ನ ವಿರುದ್ಧ ಏನು 50 ಲಕ್ಷಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ, ಇಲ್ಲವಾದಲ್ಲಿ ವಿಡಿಯೋಗಳನ್ನು ನಿನ್ನ ಸಂಬಂಧಿಕರಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದಾಗಿ ನನಗೆ ಏನು ಆಮಿಷ ಹೊಡೆದಿದ್ದಾರೆ ಮತ್ತು ನನ್ನ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತೇಳಿ ಎ ಪಿ ಎಂ ಸಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಏನು ದೂರನ್ನು ದಾಖಲೆ ದಾಖಲಿಸಿದ್ರು. ದಾಖಲೆ ಬಳಿಕ ಇವತ್ತು ಬೆಳಗಾವಿಯಲ್ಲಿ ನವೇಶ್ರೀ ಪ್ರತ್ಯಕ್ಷ ಆಗಿದ್ದಾರೆ. ನವೇಶ್ರೀ ಹೇಳೋದೇನೆಂದ್ರೆ, ಠಾಕ್ರೆ ರಾಜ್ಕುಮಾರ್ ಠಾಕ್ರೆ ನನ್ನ ಪತಿ, ಶೀಘ್ರದಲ್ಲೇ ನಾನು ದಾಖಲೆಗಳನ್ನು ಕೊಡ್ತೀನಿ, ನಾವಿಬ್ಬರು ಮದುವೆ ಆಗಿದ್ದೇವೆ ಅನ್ನೋ ಮೂಲಕ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಅನ್ನು ಕೊಟ್ಟಿರತಕ್ಕಂಥದ್ದು ಏನು, ನವೇಶ್ರೀ ಮೂಲತಃ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದವರು. ಅವರು ಕೆಳ ದಿನಗಳಿಂದ ಬೆಳಗಾವಿಯಲ್ಲಿದ್ದಾರೆ ಇರ್ತಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಆದರೆ ಸ್ಪಷ್ಟವಾಗಿ ಅವರು ಇಲ್ಲಿ ಏನು ಮಾಡಕ್ಕೆ ಬಂದಿದ್ರು ಮತ್ತು ಈ ರಾಜ್ಕುಮಾರ್ ಮತ್ತು ಅವರ ನಡುವೆ ನಡೆಯುವಂಥ ವ್ಯವಹಾರಗಳೇನು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾಗಿ ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ. ಜೊತೆಗೆ ಏನು ಅಂತಂದ್ರೆ, ಸಂಬಂಧಪಟ್ಟ ಹಾಗೆ ಪೊಲೀಸ್ ಕಮಿಷನರ್ ಅವರನ್ನ ನಾನು ಭೇಟಿ ಮಾಡ್ತೀನಿ, ನನ್ನ ಚಾರಿತ್ರ ವಧೆ ಮಾಡ್ಲಾಗ್ತಾ ಇದೆ, ರಾಜಕೀಯವಾಗಿ ಬೆಳೀತಾ ಇದ್ದೆ, ಹಾಗಾಗಿ ನನ್ನನ್ನ ಮುಂದೆ ಬೆಳಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಕುತಂತ್ರ ಮಾಡ್ಲಾಗಿದೆ ಅನ್ನುವಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಈಗ ಇವರ ವಿರುದ್ಧ FIR ದಾಖಲಾಗಿದೆ, ರಾಜ್ಕುಮಾರ್ ಠಾಕ್ರೆ ಅವರ ವಿರುದ್ಧ ಕೂಡ ಇವರು ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇರೋದ್ರಿಂದ ಈಗ ಅವ್ರೇನಾದ್ರೂ ದೂರ್ ಕೊಡೋದಕ್ಕೆ ಹೋಗಿದಾರೆ ಪೊಲೀಸ್ ಕಮಿಷನರ್ ಅವರನ್ನ ಭೇಟಿಯಾಗಿ? ಸೌಮ್ಯಮಳಲ್ಲಿ ಇಲ್ಲ, ಏನಂದ್ರೆ 15 ದಿನಗಳಿಂದ ನಾನು ವಿದೇಶದಲ್ಲಿದ್ದೆ, ಇವತ್ತು ಭಾರತಕ್ಕೆ ಬಂದಿದ್ದೇನೆ ಅಂತೇಳಿ ನವೇಶ್ರೀ ಹೋಟೆಲ್ನಲ್ಲಿ ಮಾಧ್ಯಮಗಳಿಗೆ ಹೇಳಿದ್ರು. ಏನಂದ್ರೆ ನನಗೆ ಅನ್ಯಾಯ ಆಗಿದೆ, ನನ್ನ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ, ಠಾಕ್ರೆ ನನ್ನ ಪತಿ ಅಂತ ಹೇಳಿ ಒಂದು ಆರೋಪವನ್ನು ಮಾಡ್ತಾರೆ. ಬಳಿಕ ನಾನು ಪೊಲೀಸ್ ಠಾಣೆಗೆ ಅಂದ್ರೆ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಈ ಬಗ್ಗೆ ದೂರು ಕೊಡ್ತೇವೆ ಅಂತ ಹೇಳಿ ನವೇಶ್ರೀ ಹೇಳಿದ್ರು. ಆದ್ರೆ ನವೇಶ್ರೀ ಬೆಳಗಾವಿಯ ಪೊಲೀಸರಿಗೆ ದೂರು ಕೊಟ್ಟಿಲ್ಲ, ಬದಲಾಗಿ ಅವರು ಧಾರವಾಡ ಮಾರ್ಗವಾಗಿ ಬೆಂಗಳೂರಿನತ್ತ ತೆರಳಿದ್ದಾರೆ. ಯಾಕಂದ್ರೆ ಈ ಒಂದು ಆರೋಪ ಹೊತ್ತ ಹಿನ್ನೆಲೆಯಲ್ಲಿ ನವೇಶ್ರೀ ದೂರು ಕೊಡಬೇಕಿತ್ತು, ಆದ್ರೆ ಯಾವುದೇ ದೂರು ಕೊಡದೇ ಇರೋದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಸೌಮ್ಯಮಳಲ್ಲಿ. ಅದೇ ರೀತಿ ಏನು ನವ್ಯ ಅವರದ್ದು ಎನ್ನಲಾದ ಕೆಲವು ವಿಡಿಯೋಗಳು ಮತ್ತು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ವೈರಲ್ ಆಗಿತ್ತು. ಪ್ರಕರಣ ಈಗ ತೀವ್ರ ಸ್ವರೂಪ ಪಡೆದಂತೆ ನವೇಶ್ರೀ ಒಂದು ಸ್ಪಷ್ಟನೆಯನ್ನು ಕೊಡಬೇಕಿತ್ತು, ಆದರೆ ಸ್ಪಷ್ಟನೆಯನ್ನು ಅವರು ಕೊಟ್ಟಿದ್ದಾರೆ, ನನ್ನ ಪತಿ ಅಂತೇಳಿ ಅಷ್ಟೇ ಹೇಳಿದ್ದಾರೆ ಮತ್ತು 2-3 ದಿನಗಳಲ್ಲಿ ದಾಖಲೆ ಸಮೇತ ನಾನು ಮಾಧ್ಯಮಗಳ ಮುಂದೆ ಬರ್ತೇನೆ ಅಂತ ಹೇಳಿ ಈಗ ಹೇಳಿ ಅವರು ಬೆಳಗಾವಿಯಿಂದ ಅಜ್ಞಾತ ಸ್ಥಳಕ್ಕೆ ತೆರಳಿರ್ತಕ್ಕಂಥದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಏನು ಈ ಹಿಂದೆ ಸಚಿವರಾಗಿದ್ದ ಶ್ರೀಮಂತ್ ಪಾಟೀಲ್ ಅವರ ಆಪ್ತ ಸಹಾಯಕರಾಗಿ ರಾಜ್ಕುಮಾರ್ ಬೆಂಗಳೂರಿನಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಈ ನವೇಶ್ರೀ ಪರಿಚಯ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಸದ್ಯ ಲಭ್ಯವಾಗಿರ್ತಕ್ಕಂಥದ್ದು. ಏನು ಅವರು ಸರ್ಕಾರಿ ಅಧಿಕಾರಿಯಾಗಿದ್ದು ಈಗ ಅವರು ದೂರನ್ನು ಕೊಟ್ಟಿದ್ದಾರೆ, ಜೊತೆಗೆ ನವೇಶ್ರೀ ದೂರು ಕೊಡ್ತಾರಾ ಅಥವಾ ಪ್ರಕರಣದಲ್ಲಿ ಮುಂದೇನಾಗುತ್ತೆ ಅಂತಕ್ಕಂಥದ್ದು ಈಗ ಏನು ಕಾದು ನೋಡಬೇಕಿದೆ. ಯಾಕಂದ್ರೆ ನವೇಶ್ರೀ ಈವರೆಗೂ ಕೂಡ ರಾಜ್ಕುಮಾರ್ ವಿರುದ್ಧ ದೂರು ಕೊಟ್ಟಿಲ್ಲ, ನಾನು ಅವರು ನನ್ನ ಪತಿ ನನ್ನ ದಾಖಲೆಯನ್ನು ಕೊಡ್ತೀನಿ ಅಂತ ಹೇಳಿ ಅಷ್ಟೇ ಹೇಳಿ ಈಗ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಸೌಮ್ಯ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಮೇಲೆ ಇನ್ಫಾರ್ಮೇಶನ್ಗೆ. ಆನೆದಂತ ಚೋರರಿಗೆ ರಕ್ಷಣೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ, ನಾನು ಸಹಾಯ ಮಾಡಿದ್ದಕ್ಕೆ ಏನಾದರೂ ಸಾಕ್ಷ್ಯ ಇದೆಯಾ? ಮನೇಕಾ ಗಾಂಧಿ ಆರೋಪಕ್ಕೆ ಪ್ರಜ್ವಲ್ ರೇವಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಆನೆದಂತ ಚೋರರಿಗೆ ಪ್ರಜ್ವಲ್ ರೇವಣ್ಣ ಅವರು ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ ಮನೇಕಾ ಗಾಂಧಿ ಅವರು ಆರೋಪ ಮಾಡಿದ್ರು. ಅಲ್ಲದೆ ಸಿಎಂ ಅವ್ರಿಗೂ ಕೂಡ ಅವರು ಪತ್ರ ಬರೆದಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ರಿಯಾಕ್ಟ್ ಮಾಡಿದ್ದು, ನಾನು ಸಹಾಯ ಮಾಡಿದ್ದಕ್ಕೆ ಏನಾದರೂ ಸಾಕ್ಷ್ಯ ಇದೆಯಾ ಅಂತ ಮನೇಕಾ ಗಾಂಧಿ ಅವರ ಆರೋಪಕ್ಕೆ ಪ್ರಜ್ವಲ್ ರೇವಣ್ಣ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ, ಹಾಸನದ ಅರಣ್ಯ ಇಲಾಖೆ ದೂರು ದಾಖಲಿಸಿಕೊಂಡಿದೆ. ನಿಮ್ಮದೇ ಸರ್ಕಾರ ಇದೆ, ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಪ್ರಜ್ವಲ್ ಅವರು ಹೇಳಿದ್ದಾರೆ. ದುಡ್ಡಿಗಾಗಿ JCB ಡ್ರೈವರ್ ಆನೆ ದೇಹವನ್ನು ಹೂತಿದ್ದಾನೆ. ನಾನು ಹೇಳಿದ್ದೇನೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿ ಅಂತ. ನಾನು ಪ್ರಾಣಿ ಪ್ರಿಯ, ನಾನು ಇದರ ವಿರುದ್ಧ ಇದ್ದೇನೆ ಅಂತ ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ದಾರೆ. ಹಾಸನದಲ್ಲಿ ಆನೆ ಕೊಂದ ಆರೋಪಿಗಳು JDS ಕಾರ್ಯಕರ್ತರು, ಹೀಗಾಗಿ ರಕ್ಷಣೆಗೆ ಪ್ರಜ್ವಲ್ ಯತ್ನಿಸುತ್ತಿದ್ದಾರೆ ಅಂತ ಸಂಸದೆ ಮನೇಕಾ ಗಾಂಧಿ ಅವರು ಆರೋಪಿಸಿದ್ದು. ಈ ಬಗ್ಗೆ ಸಿಎಂ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ರು. ಇದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವೆಲ್ಲೂ ಕೂಡ ಬೆಂಗಳೂರಿಂದ ತಗೋಬಂದು ಕೇಸ್ನ ಹಾಸನಿಗೆ ಕೇಸ್ ಮಾಡ್ಕೋಬೇಕು ಅನ್ನೋದು ಎಲ್ಲೂ ಮಾಡಿಲ್ಲ ನಾವು. ದಯವಿಟ್ಟು ಅದನ್ನ ಫಸ್ಟ್ ಮನವರಿಕೆ ಮಾಡ್ಕೊಳ್ಳಿ. ಎಲ್ಲಿ ಬಾಡಿ ಫೈಂಡ್ ಆಗಿರುತ್ತೆ ಅಲ್ಲಿ ಕೇಸ್ ಆಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ವಶಕ್ಕೆ ತಗೊಂಡು ಅಲ್ಲಿ ಕೇಸ್ ಮಾಡ್ತಾರೆ. ಆಯ್ತಲ್ಲ, ಪೊಲೀಸ್ ಕೇಸ್ ಅಲ್ಲಿ ಅವರೇನೋ ಬೇಲ್ ತಗೋಬಂದಿದ್ದಾರೆ ಅಂತ ಮೇನಕಾ ಗಾಂಧಿ ಅವರೇ ಬರೆದಿದ್ದಾರೆ. ಬೇಲ್ ಕೊಡೋರು ಯಾರು? ಪ್ರಜ್ವಲ್ ರೇವಣ್ಣ ಕೊಡ್ತಾನ ಬೇಲ್ನ? ಬೇಲ್ ಕೊಡೋದು ಕೋರ್ಟ್. ಕೋರ್ಟ್ ಅಲ್ಲಿ ಬೇಲ್ ಕೊಟ್ಟಿದ್ದಾರೆ, ಬೇಲ್ ಆಗಿದೆ ಅವರು. ಹಾಗಾಗಿ ಇದ್ರ ನನ್ನ ಇನ್ವಾಲ್ವ್ಮೆಂಟ್ ಏನ್ ಬಂತು, JCB ಅವ್ರ ಓನರ್ ಆಗಿದ್ದಂತವ್ರು ಕುಟುಂಬದವ್ರು ಬಂದು ಅವ್ರ ಮಗ ಒಬ್ನೇ ಇರೋದು, ಅವ್ರ ತಂದೆ ಇಲ್ಲ ಅನ್ಸುತ್ತೆ. ಅವ್ರಿಗೆ ಯಾರು ಹಿಂದೆ ಮುಂದೆ ಯಾರು ಇಲ್ಲ. ಪಾಪ ಬಡಸ್ತಾನ. ಹಾಸನ್ ಅವರು ಅರೆಸ್ಟ್ ಮಾಡ್ತಿದ್ದಾರೆ, ಫಾರೆಸ್ಟ್ ಅವರು ಮತ್ತೆ ಪೊಲೀಸ್ ಅವರಿಬ್ರು ಅರೆಸ್ಟ್ ಮಾಡ್ತಿದ್ದಾರೆ.
ಅರೆಸ್ಟ್ ಮಾಡ್ತೀವಿ ಅಂತ ಅದಕ್ಕೆ ಅಪ್ಸ್ಕಾಂಡ್ ಆಗಿದ್ದಾರೆ ಸರ್. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ, ನಾವೇನು ತಪ್ಪು ಮಾಡಿಲ್ಲ, ನಮ್ಗೆ ಯಾಕೆ ಶಿಕ್ಷೆ ಅಂತ ಬಂದು ಕೇಳ್ಕೊತಾರೆ. ನಾನು ಅವಾಗ ಡಿ ಎಫ್ ಅವ್ರಿಗೆ ಏನಪ್ಪ ವಿಚಾರ ಅಂತ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ, ಅವಾಗ ಸರ್ ಇವರು ಜೆ ಸಿ ಬಿ ತಗೊಂಡು ಆನೆನ ಮುಚ್ಚಾಕಿದ್ದಾರೆ ಅಂತ ಹೇಳ್ತಾರೆ. ನಾನು ಅವಾಗ ಕೇಳ್ತೀನಿ ಮತ್ತೆ ಅವ್ರಿಗೆ, ಏನಪ್ಪ ಜೆ ಸಿ ಬಿ ಆನೆ ಮುಚ್ಚಾಕಿದ್ದಾರೆ ಅಂತ, ಮತ್ತೆ ತಪ್ಪು ಮಾಡಿಲ್ಲ ಅಂತ ಹೇಳ್ತೇನೆ. ಇಲ್ಲ ಸರ್, ಅದು ನಮ್ ಡ್ರೈವರ್ ಮಾಡಿರೋ ಕೆಲಸಕ್ಕೆ, ದುಡ್ಡುಗೋಸ್ಕರ ಡ್ರೈವರ್ ಮಾಡಿದಾನೆ, ನಮ್ಮ ಓನರ್ ಯಾವ್ದೇ ರೀತಿಲಿ ಇದಕ್ಕೆ ಈ ವಿಚಾರನೆ ಗೊತ್ತಿಲ್ಲ, ಕೇಸ್ ಆದ್ಮೇಲೆ ನಮ್ಗೆ ವಿಚಾರ ಗೊತ್ತಾಗಿತ್ತು, ನಾವು ಓನರ್ ಇದ್ರಲ್ಲಿ ನಮ್ಗೆ ಸಂಬಂಧನೇ ಇಲ್ಲ ಇದಕ್ಕೆ, ನಾವು ಇದಾಗಿಲ್ಲ ಅಂತ. ನಾನು ಅದಕ್ಕೆ ಡಿ ಎಫ್ ಅವ್ರಿಗೆ ಹೇಳ್ತೀನಿ, ನೀ ಇನ್ವೆಸ್ಟಿಗೇಷನ್ ಮಾಡ್ರಿ, ಯಾರ್ಯಾರಿದ್ದಾರೆ ಬೇಗ ಅವ್ರನ್ನ ಶಿಕ್ಷೆಗೆ ಒಳಗೆ ಮಾಡಿ, ಯಾರೇ ಇದ್ರು ಮುಲಾಜ್ ನೋಡ್ಬೇಡಿ ಶಿಕ್ಷೆ ಮಾಡಿ ಅಂತ ನಾನೇ ಹೇಳಿದ್ದೀನಿ ಅವ್ರಿಗೆ ಡಿ ಎಫ್ ಅವ್ರಿಗೆ ದಿಶಾ ಮೀಟಿಂಗ್ ಅಲ್ಲಿ. ಯಾರೇ ಇದ್ರು ಮುಲಾಜ್ ನೋಡಕ್ ಹೋಗ್ಬೇಡಿ, ಅವ್ರನ್ನ ಶಿಕ್ಷೆ ಆಗ್ಲೇಬೇಕು ಇದಕ್ಕೆ, ದಿಸ್ ಇಸ್ ಸಿವಿಯರ್ ಕ್ರೈಮ್ ಅಂತ ಹೇಳಿದ್ದೀನಿ. ಯಾಕೆ ಹೇಳಿದ್ದೀನಿ ಅಂದ್ರೆ, ನಾನು ಒಬ್ಬ ವೈಲ್ಡ್ ಲೈಫ್ ಲವರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧರಣೀಶ, ಆನೆ ದಂತ ಚೋರರಿಗೆ ಪ್ರಜ್ವಲ್ ರೇವಣ್ಣ ಅವರು ಅವರ ರಕ್ಷಣೆಗೆ ನಿಂತಿದ್ದಾರೆ ಎನ್ನುವಂತಹ ಆರೋಪ ಏನ್ ಮಾಡಲಾಗಿದೆ, ಇದಕ್ಕೆ ಸಂಬಂಧಪಟ್ಟಾಗಿ ತಮ್ಮ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಅವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಇನ್ವಾಲ್ವ್ಮೆಂಟ್ ಇತ್ತ ಇಲ್ವಾ ಅನ್ನೋದ್ರ ಬಗ್ಗೆ. ಸೊ ಏನೇನ್ ಮಾತಾಡಿದ್ರು ಪ್ರಜ್ವಲ್ ರೇವಣ್ಣ ಅವರು, ಏನ್ ಹೇಳಿದ್ರು ಪ್ರಜ್ವಲ್ ರೇವಣ್ಣ ಈ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಇದಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಪತ್ರ ಬರೆದಿರುವಂತಹ ಬಿಜೆಪಿಯ ಹಿರಿಯ ನಾಯಕಿ ಮೇನಕಾ ಗಾಂಧಿ ಅವರು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ಬೇಕಿತ್ತು. ಅವರು ಬರೆದಿರುವಂತಹ ಪತ್ರದ ಮಾಹಿತಿಗಳು ಅಪೂರ್ಣವಾಗಿದ್ದಾವೆ. ಯಾಕೆಂತಂದ್ರೆ ಅವ್ರಿಗೆ ಈ ಪ್ರಕರಣದಲ್ಲಿ ಏನಾಗಿದೆ, ಯಾರ ಪಾತ್ರ ಏನು ಅನ್ನುವುದರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಆಕ್ಚುಲಿ ಈ ಆನೆ ಸತ್ತ ಬಗ್ಗೆ ಮತ್ತು ಅದರ ದಂತವನ್ನ ಕಳ್ತನ ಮಾಡಿರುವುದರ ಬಗ್ಗೆ ದಿಶಾ ಸಭೆನಲ್ಲಿ ನನ್ನ ಗಮನಕ್ಕೆ ಬಂತು. ಆ ಕೂಡಲೇ ನಾನು ಅಧಿಕಾರಿಗಳಿಗೆ ಈ ಬಗ್ಗೆ ಸ್ಪಷ್ಟವಾದಂತಹ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಿ ಅನ್ನುವಂತ ಮಾತನ್ನ ಹೇಳಿದ್ದೇನೆ. ಅದರ ಹೊರತು ಯಾವುದೇ ಅಧಿಕಾರಿಗಳ ಮೇಲೆ ನಾನು ಒತ್ತಡ ಹಾಕಿಲ್ಲ. ಒಂದೊಮ್ಮೆ ನಾನು ಆ ರೀತಿ ಒತ್ತಡ ಹಾಕಿದ್ದಿದ್ರೆ, ಆ ರೀತಿಯ ಸಾಕ್ಷಿ ಮೇನಕಾ ಗಾಂಧಿ ಅವರ ಬಳಿ ಇದ್ರೆ, ಅವರು ಏನು ಅವರು ಹೇಳುವಂತಹ ಷರತ್ತಿಗೆ ನಾನು ಬದ್ಧನಾಗಿರ್ತೇನೆ. ಅದನ್ನ ಅವರು ಸಾಬೀತುಪಡಿಸ್ಲಿ. ಹೀಗೆ ಯಾವುದೋ ಸಂಸದರೊಬ್ಬರ ಬಗ್ಗೆ ಈ ರೀತಿ ವೃತ ಆರೋಪವನ್ನ ಮಾಡಬಾರ್ದವರು ಅನ್ನುವಂಥದ್ದನ್ನ ಹೇಳಿದ್ರು. ಜೊತೆಗೆ ನಾನು ಯಾವುದೇ ಅಧಿಕಾರಿಗಳಿಗೂ ಈ ಸಂಬಂಧಪಟ್ಟಂತೆ ಮಾತನಾಡಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ದೂರುಗಳು ದಾಖಲಾಗಿದ್ದಾವೆ. ಒಂದು ಹಾಸನದಲ್ಲಿ ಅರಣ್ಯ ಇಲಾಖೆ ದಾಖಲಿಸಿಕೊಂಡಿದೆ, ಇನ್ನೊಂದು ದೆಹಲಿ ಬೆಂಗಳೂರಿನಲ್ಲಿ ಪೊಲೀಸಿನವರು ದಾಖಲಿಸಿಕೊಂಡಿದ್ದಾರೆ. ಎರಡು ಕೂಡ ತನಿಖೆ ಹಂತದಲ್ಲಿದ್ದಾವೆ. ನನ್ನ ಮೇಲೆ ಜಾಮೀನನ್ನ ಕೊಡಿಸಿದ್ದಾರೆ ಇವರು ಅಂತ ಹೇಳಲಾಗ್ತಿದೆ. ನಾನು ಯಾವ ರೀತಿಯಲ್ಲಿ ಜಾಮೀನನ್ನ ಕೊಡಿಸ್ಲಿಕ್ಕೆ ಸಾಧ್ಯ, ಜಾಮೀನು ಕೊಡುವುದು ಅಥವಾ ಬಿಡುವುದು ಅದು ನ್ಯಾಯಾಲಯದ ವ್ಯಾಪ್ತಿಗೆ ಬರುತ್ತದೆ, ನ್ಯಾಯಾಲಯ ಅದನ್ನ ನಿರ್ಧಾರ ಮಾಡುತ್ತೆ. ಇಲ್ಲಿ ನನ್ನ ಮೇಲೆ ಸಲ್ಲದ ಆರೋಪವನ್ನ ಮಾಡಲಾಗಿದೆ. ನಾನು ಕೂಡ ಅವರಿಗೆ ಪತ್ರವನ್ನ ಬರೀತೀನಿ, ಪತ್ರಕ್ಕೆ ಬರೆದು ಅವರ ಪತ್ರಕ್ಕೆ ಸ್ಪಷ್ಟೀಕರಣವನ್ನ ಕೊಡ್ತೀನಿ, ನನ್ನ ನಿಲುವನ್ನ ತಿಳಿಸ್ತೀನಿ ಅನ್ನುವಂತ ಮಾತುಗಳನ್ನ ಇವತ್ತು ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಈ ಮೂಲಕ ಈ ಆಸನದಲ್ಲಿ ಆನೆ ಕದ್ದು ಆನೆ ಸಾಯಿಸಿ ದಂತವನ್ನ ದಂತ ಕದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಪಾತ್ರ ಏನಿಲ್ಲ ಅನ್ನುವಂತ ಮಾತುಗಳನ್ನ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಥ್ಯಾಂಕ್ ಯು ಧರಣೀಶ್ ತಮಿಳ ಇನ್ಫಾರ್ಮೇಶನ್ಗೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಫೈಟ್ ಮುಂದುವರೆದಿದೆ. ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಪರೋಕ್ಷವಾಗಿ ಡಿಕೆಶಿ ಗುಡುಗಿದ್ದಾರೆ. ಒಕ್ಕಲಿಗರೆಲ್ಲ ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಡಿಕೆಶಿ ಕರೆ ಕೊಟ್ಟಿದ್ದಾರೆ. ಎಸ್ಎಂ ಕೃಷ್ಣ ನಂತರ ಒಕ್ಕಲಿಗರೊಬ್ಬರಿಗೆ ಸಿಎಂ ಆಗುವ ಅವಕಾಶ ಇದೆ. ನಾನೇನು ಸನ್ಯಾಸಿನ, ನಾನು ಖಾದಿ ಬಟ್ಟೆ ಹಾಕಿದ್ದೇನೆ, ನನಗೆ ಎಲ್ಲ ಅವಕಾಶಗಳಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಒಕ್ಕಲಿಗರೆಲ್ಲರೂ ಕೂಡ ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. 2023ರಲ್ಲಿ ಮೊದಲು ಪಕ್ಷ ಅಧಿಕಾರಕ್ಕೆ ಬರಲಿ, ನಂತರ ಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಸ್ಎಂ ಕೃಷ್ಣ ನಂತರ ಒಕ್ಕಲಿಗರೊಬ್ಬರು ಸಿಎಂ ಆಗುವಂತಹ ಅವಕಾಶ ಇದೆ. ನಾನೇನು ಸನ್ಯಾಸಿನ, ನಾನು ಖಾದಿ ಬಟ್ಟೆ ಹಾಕಿದ್ದೀನಿ, ನನಗೂ ಎಲ್ಲ ಅವಕಾಶಗಳಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮೊದಲು ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಆ ನಂತರ ಯಾರು ಸಿಎಂ ಆಗ್ತಾರೆ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನಿಸುತ್ತೆ. ಎಲ್ಲಾ ಸಮುದಾಯದವರು ನನ್ನ ಜೊತೆ ನಿಲ್ತಾರೆ ಅಂತ ಡಿಕೆ ಶಿ ಅವರು ಹೇಳಿದ್ದಾರೆ. ನಾನು ಒಕ್ಕಲಿಗ, ಕೆಪಿಸಿಸಿ ಅಧ್ಯಕ್ಷನಾಗಿದ್ದೇನೆ, ನಾನು ಸನ್ಯಾಸಿ ಅಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಬಿಚ್ಚಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಸಂದೇಶವನ್ನ ರವಾನಿಸಿದ್ದಾರೆ. ಇಲ್ಲಿ ಯಾರೋ ಒಬ್ಬರೇ ಇಲ್ಲ, ಬೇಕಾದಷ್ಟು ಜನ ನಾಯಕರು ಪಕ್ಷದಲ್ಲಿದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ, ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮೈಸೂರಿನಲ್ಲಿ ಹೇಳಿದ್ದಾರೆ.
ಪಕ್ಷ ಗೆದ್ದ ಮೇಲೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಪಕ್ಷ ತೀರ್ಮಾನ ಕೈಗೊಳ್ಳುತ್ತೆ. ಮುಂದೆ ಏನಾಗುತ್ತೆ ನೋಡೋಣ ಅಂತ ಮೈಸೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸಿದ್ದರಾಮೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ ಡಿ ಕೆ ಶಿ, ಮನುಷ್ಯನ ಬದುಕಿನಲ್ಲಿ ಹಲವು ಮೈಲಿಗಳಿರುತ್ತೆ, ಒಬ್ಬೊಬ್ರು ಒಂದೊಂದು ವಿಧದಲ್ಲಿ ಅದನ್ನ ಆಚರಣೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಯಾವಾಗ್ಲೂ ಕೂಡ ಈ ಒಂದು ವಿಚಾರ ಬಂದಾಗೆಲ್ಲ ನಮ್ಮ ಪಕ್ಷದಲ್ಲಿ ವ್ಯಕ್ತಿ ಪೂಜೆ ಇಲ್ಲ, ಪಕ್ಷ ಪೂಜೆ. ನಾನು ಅದೇ ರೀತಿಯಾಗಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವುದೋ ಒಬ್ಬ ನಾಯಕರನ್ನ ವೈಭವೀಕರಿಸುವಂತಹ ಕೆಲಸ ನಮ್ಮ ಪಕ್ಷದಲ್ಲಿ ಆಗಲ್ಲ. ನಾವೆಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲೇ ಮುಂದಿನ ಚುನಾವಣೆಯನ್ನ ಎದುರಿಸ್ತೀವಿ. ಸಾಮೂಹಿಕ ನಾಯಕತ್ವಕ್ಕೆ ಕಾಂಗ್ರೆಸ್ ಮನ್ನಣೆ ಕೊಡುತ್ತೆ, ಇಲ್ಲಿ ವ್ಯಕ್ತಿ ಪೂಜೆ ನಡೆಯಲ್ಲ. ಇದೇ ರೀತಿಯಾದಂತಹ ಮಾತುಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಸಿದ್ದರಾಮೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಾದಂತಹ ಒಂದು ಭಿನ್ನ ಅಭಿಪ್ರಾಯಗಳು ಪಕ್ಷದಲ್ಲಿ ವ್ಯಕ್ತ ಆಗ್ತಾ ಇದೆ. ಒಂದ್ ರೀತಿ ಸಿದ್ದರಾಮಯ್ಯ ಅವರು ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ರೆ, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಉತ್ಸವವನ್ನು ಕೂಡ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಈಗ ಸುದ್ದಿ ಆಗ್ತಾ ಇರುವಂತದ್ದು ಸದ್ಯ ಸಿದ್ದರಾಮೋತ್ಸವ. ಸಿದ್ದರಾಮೋತ್ಸವ ಮಾಡೋದ್ರ ಮೂಲಕ ಅವರ ಬೆಂಬಲಿಗರು ಅವರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಪರೋಕ್ಷವಾಗಿ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನೇನು ಸನ್ಯಾಸಿನ, ನಾನು ಕಾವಿ ಬಟ್ಟೆ ತೊಟ್ಟಿದ್ದೀನಿ, ನನಗೂ ಒಂದೊಳ್ಳೆ ಅವಕಾಶ ಬಂದಿದೆ, ಒಕ್ಕಲಿಗ ನಾಯಕರೆಲ್ಲರೂ ಒಕ್ಕಲಿಗ ಸಮುದಾಯದವರು ನನ್ನ ಜೊತೆ ನಿಲ್ಲಬೇಕು ಅಂತ ಹೇಳೋದ್ರ ಮೂಲಕ ಪರೋಕ್ಷವಾಗಿ ನಾನು ಕೂಡ ಸಿ ಎಂ ರೇಸ್ನಲ್ಲಿದ್ದೀನಿ, ಒಂದು ವೇಳೆ ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ನಾನು ಕೂಡ ಪ್ರಬಲ ಆಕಾಂಕ್ಷಿ, ಸಿ ಎಂ ಆಗಲೇಬೇಕು ಅನ್ನುವಂಥ ಒಂದು ಹಠಕ್ಕೆ ಬಿದ್ದಂಥ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ. ಒಂದು ಫಸ್ಟ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಹೈಕಮಾಂಡ್ ನಾಯಕರು ಮುಂದಿನ ಸಿ ಎಂ ಯಾರಾಗ್ತಾರೆ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದರೂ ಕೂಡ ನಾನು ಆಕಾಂಕ್ಷಿ ಅಂತ ಪರೋಕ್ಷವಾಗಿ ಅವರು ತಮ್ಮ ಮಾತುಗಳಲ್ಲೇ ಮುಂದುವರಿಸಿರುವಂಥದ್ದು. ಸೊ ಎಷ್ಟೇ ಒಗ್ಗಟ್ಟನ್ನು ತರುವಂಥ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ನಿಂದ ಆದರೂ ಕೂಡ ರಾಜ್ಯ ನಾಯಕರು ಒಗ್ಗಟ್ಟಾಗಿ ಹೋಗುವಂಥ ಲಕ್ಷಣಗಳು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಇದು ಅವರ ವರ್ತನೆ, ಅವ್ರು ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳು, ಅವರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ. ಸರ್, ಡಿ ಕೆ ಶಿವಕುಮಾರ್ ಅವರು ಯಾವ ವಿಚಾರಕ್ಕೆ ಈ ರೀತಿಯಾಗಿ ಹೇಳಿದ್ರು, ನಾನೇನ್ ಸನ್ಯಾಸಿನ, ನಾನು ಖಾದಿ ಬಟ್ಟೆ ಹಾಕಿದ್ದೇನೆ, ನನಗೂ ಎಲ್ಲ ಅವಕಾಶಗಳಿದೆ, ಎಸ್ ಎಂ ಕೃಷ್ಣ ನಂತರ ಒಕ್ಕಲಿಗರೊಬ್ರು ಸಿ ಎಂ ಆಗುವಂತಹ ಅವಕಾಶ ಇದೆ ಅನ್ನುವಂಥ ಮಾತನ್ನ ಹಾಗಾದ್ರೆ ಯಾವ ಆಂಗಲ್ ಅಲ್ಲಿ ಹೇಳಿದ್ರು? ಈಗ ಪ್ರತಿ ಸಲ ಸಿ ಎಂ ಯಾರಾಗ್ತಾರೆ, ಯಾರ ನಾಯಕತ್ವದಲ್ಲಿ ಚುನಾವಣೆಯನ್ನ ಎದುರಿಸ್ತಾರೆ, ಯಾರಿಗೆ ನಾಯಕತ್ವದ ಮುಂದಾಳತ್ವ ಕೊಡ್ತಾರೆ, ಈ ಎಲ್ಲ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಸಾಮೂಹಿಕ ನಾಯಕತ್ವ, ವ್ಯಕ್ತಿ ಪೂಜೆ ಇಲ್ಲ, ಪಕ್ಷ ಪೂಜೆ ಅಂತ ಹೇಳಿದ್ರು ಕೂಡ ಈ ರೀತಿ ತಮ್ಮ ಮನಸ್ಸಲ್ಲಿ ಯಾವ ಆಸೆ ಇದೆ ಅನ್ನೋದನ್ನ ಮೈಸೂರಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಚ್ಚಿಟ್ಟಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ಶೂ ಇಲ್ಲ, ಸಾಕ್ಸು ಇಲ್ಲ, ಪುಸ್ತಕ ಇಲ್ಲ, ಬಟ್ಟೆ ಇಲ್ಲ, ನ್ಯೂಸ್ 18 ಒಂದೇ ವರದಿ, ಮೆಗಾ ಇಂಪ್ಯಾಕ್ಟ್. ಸರ್ಕಾರಿ ಶಾಲೆಗೆ ಬರೋರು ಬಡ ವಿದ್ಯಾರ್ಥಿಗಳ ಎಂತೆಂತ ಸ್ಟೇಟ್ಮೆಂಟ್ ಅನ್ನ ನಾಲ್ಗೆಲ್ ಮೂಳೆ ಇಲ್ಲ ಅಂತ ಹರಿಬಿಡುತ್ತಾರೆ. ಮಕ್ಕಳು ಶಾಲೆಗೆ ಬರುವಂತದ್ದು ಶಿಕ್ಷಣಕ್ಕೆ. ಸಚಿವರೇ, ಇದು ಸರಿನಾ? ಹಾಗಾದ್ರೆ ಉಚಿತ ಶೂ, ಸಾಕ್ಸ್, ಬೈಸಿಕಲ್ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ನೀವು ಎಷ್ಟು ಕೇಳಿದ್ರು ಒಂದೇ ಆನ್ಸರ್, ನಾವಿನ್ನೂ ನಿರ್ಣಯ ತಗೊಂಡಿಲ್ಲ. ನ್ಯೂಸ್ 18 ವರದಿ ಬೆನ್ನಲ್ಲೇ 132 ಕೋಟಿ ಹಣ ರಿಲೀಸ್. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್, ಯಾಕಂದ್ರೆ ಶೂ ಸಾಕ್ಸ್ಗೆ 132 ಕೋಟಿ ಅನುದಾನ ಬಿಡುಗಡೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಶೂಸ್ ಸಾಕ್ಸ್ಗೆ ಇವತ್ತು ನಾನು ಅದಕ್ಕೆ 132 ಕೋಟಿ ಒದಗಿಸಿ ಅದಕ್ಕೂ ಕೂಡ ಅನುಮೋದನೆಯನ್ನು ಕೊಟ್ಟಿದ್ದೇನೆ, ಅದು ಕೂಡ ನಾವು ಕೊಡ್ತೀವಿ. ಬಡ ಮಕ್ಕಳ ಬೆನ್ನಿಗೆ ನಿಂತ ನ್ಯೂಸ್ 18ಗೆ ರಾಜ್ಯಾದ್ಯಂತ ಶ್ಲಾಘನೆ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂತ ಕೆಲಸ ತೀರ್ಮಾನ ಮಾಡಿ. ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ, ಪವರ್ಡ್ ಬೈ ಅಮೃತ್ ನೋನಿ. ವಿಜಯಪುರ 40 ಬಾಣಂತಿಯರ ನರಳಾಟ.
ರಾಯಚೂರಿನ ಗುರುಜಾಪುರ ಸುತ್ತಮುತ್ತ ಮುಳುಗಡೆ ಭೀತಿ ಶುರುವಾಗಿದೆ. ಓಪನ್ ಆಗ್ತಾ ಇಲ್ಲ ಗುರುಜಾಪುರ ಬ್ಯಾರೇಜ್ ಗೇಟ್ಗಳು. ಆರನೇ ದಿನವೂ ಕಾರ್ಯಾಚರಣೆ ಮುಂದುವರೆದಿದೆ. 2 ಅಡಿ ನೀರಿನಲ್ಲಿ ಮುಳುಗಿ ಕೇರಳದ ಟೀಮ್ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕಳೆದ 6 ದಿನಗಳಿಂದ ಗುರುಜಾಪುರ ಬ್ರಿಡ್ಜ್ನ ಗೇಟ್ಗಳೇನಿದೆ ಅದನ್ನು ಓಪನ್ ಮಾಡುವಂತಹ ಸರ್ಕಸ್ ಇವತ್ತು ಕೂಡ ಮುಂದುವರೆದಿದೆ. ಆದರೂ ಕೂಡ ಗುರುಜಾಪುರ ಬ್ಯಾರೇಜ್ನ ಗೇಟ್ಗಳು ಓಪನ್ ಆಗ್ತಾ ಇಲ್ಲ. ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಕೇರಳದಿಂದ ಏನು ಎಕ್ಸ್ಪರ್ಟ್ಗಳು ಬಂದಿದ್ದಾರಲ್ಲ ಅವರು 2 ಅಡಿ ನೀರಲ್ಲಿ ಮುಳುಗಿ ಆ ಗೇಟ್ಗಳನ್ನು ಓಪನ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೈವಿಂಗ್ ಎಕ್ಸ್ಪರ್ಟ್ಗಳು ಕಾರ್ಯಾಚರಣೆ ಮಾಡ್ತಿದ್ದಾರೆ. 194 ಗೇಟ್ಗಳ ಪೈಕಿ 99 ಗೇಟ್ಗಳು ಮಾತ್ರ ಓಪನ್ ಆಗಿದೆ. ಇನ್ನೂ 95 ಗೇಟ್ಗಳು ಓಪನ್ ಆಗಬೇಕು. ಈ ಗೇಟ್ಗಳನ್ನ ಓಪನ್ ಮಾಡೋದಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಕಳೆದ 6 ದಿನಗಳಿಂದ ಕೂಡ ಗೇಟ್ ತೆಗೆಯೋದಕ್ಕೆ ಹರಸಾಹಸ ಮಾಡಲಾಗ್ತಾ ಇದೆ. ಗುರುಜಾಪುರ ಬ್ಯಾರೇಜ್ ಮೇಲೆ ಅಧಿಕಾರಿಗಳು ಮುಕ್ಕಾಂ ಕೂಡಿದ್ದಾರೆ. ರೈತರ ಜಮೀನು ಮುಳುಗಡೆ, ಅಧಿಕಾರಿಗಳನ್ನ ತರಾಟೆ ತಗೊಂಡಿದ್ದಾರೆ ರೈತರು. ಅಧಿಕಾರಿಗಳ ರಕ್ಷಣೆಗಾಗಿ CISF ಟೀಮ್ ಸ್ಥಳದಲ್ಲೇ ಮುಕ್ಕಾಂ ಕೂಡಿದೆ. ಮಾಧ್ಯಮಗಳ ಚಿತ್ರೀಕರಣ ಮಾಡದಂತೆಯೂ ಕೂಡ ತಡೆಯೊಡ್ಡಿದ್ದಾರೆ. ಈಗ ಅಧಿಕಾರಿಗಳ ಎಡವಟ್ಟು ಜಗಜ್ಜಾಹಿರಾಗಿರುವಂಥದ್ದು. ಎಲ್ಲಾ ರೈತರಿಂದ ಹಿಡಿದು ಆಡಳಿತ ವರ್ಗದವರು, ಜನನಾಯಕರುಗಳು ಕೂಡ ಅಧಿಕಾರಿಗಳ ಈ ಒಂದು ಬೇಜವಾಬ್ದಾರಿಗೆ ಚೀಮಾರಿ ಹಾಕ್ತಾ ಇದ್ದಾರೆ. ಈಗ ತಪ್ಪಂತೂ ಆಗಿದೆ. ಈಗ ಈ ಟೈಮಲ್ಲಿ ಆ ಗೇಟ್ಗಳನ್ನು ಓಪನ್ ಮಾಡೋದಕ್ಕೆ ಇನ್ನಿಲ್ಲದ ಹರಸಾಹಸವನ್ನು ಪಡ್ತಿದ್ದಾರೆ. ಪ್ರತಿ ವರ್ಷ ಈ ರೀತಿ ಮಳೆ ಬಂದಂಥ ಟೈಮಲ್ಲಿ ನೀರು ಜಾಸ್ತಿ ಆದಾಗ ಮೊದಲೇ ಗೇಟ್ಗಳನ್ನು ಓಪನ್ ಮಾಡ್ತಾ ಇದ್ರು. ಆದರೆ ಈ ಬಾರಿ ಕುಂಭಕರ್ಣ ನಿದ್ದೆಗೆ ಜಾರಿದ್ರು ಅಧಿಕಾರಿಗಳು. ಪರಿಣಾಮ ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾಗಿದೆ ನೋಡಿ. ಒಂದು ಕಡೆ 1,00,000 ರೂಪಾಯಿ ಲಾಸ್ ಆಗುತ್ತೆ. ರೈತರು ಬೆಳೆದಿರುವಂಥ ಬೆಳೆಗಳೆಲ್ಲವೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗುವಂಥ ಭೀತಿ, ಅದ್ರ ಜೊತೆಗೆ ಗ್ರಾಮವೇ ಮುಳುಗಡೆ ಆಗುವಂಥ ಭೀತಿ. ಇದರಿಂದ ಬಚಾವ್ ಆಗಬೇಕು ಅಂದರೆ ಸದ್ಯ ಈಗೇನು ಓಪನ್ ಆಗ್ತಾ ಇಲ್ಲ 95 ಗೇಟ್ಗಳು, ಆ ಗೇಟ್ಗಳನ್ನು ಓಪನ್ ಮಾಡಬೇಕು. ಆ ಪ್ರಯತ್ನ, ಆ ಕಾರ್ಯಾಚರಣೆ ಮುಂದುವರೆದಿದೆ. ಗುರುಜಾಪುರ ಬ್ಯಾರೇಜ್ ಸುತ್ತಮುತ್ತ ಹಳ್ಳಿಗಳಲ್ಲಿ ಆತಂಕ ಮನೆ ಮಾಡಿದೆ. ಇವತ್ತು ಗೇಟ್ ಓಪನ್ ಆಗದಿದ್ದರೆ ಗ್ರಾಮಗಳಿಗೆ ನೀರು ನುಗ್ಗುತ್ತೆ. ಈಗಾಗಲೇ 100 ಎಕರೆಯಲ್ಲಿ ಬೆಳೆದಿದ್ದಂತಹ ಬೆಳೆ ನೀರು ಪಾಲಾಗಿದೆ. ಗುರುಜಾಪುರ ಅರಶಿಣಗಿ ಕಾಡ್ಲೂರು ಜನರಲ್ಲಿ ಭೀತಿ ಶುರುವಾಗಿದೆ. ಈಗ ಆಲ್ರೆಡಿ ಬೆಳೆದಂತಹ ಬೆಳೆಯೆಲ್ಲವೂ ಕೂಡ ನೀರು ಪಾಲಾಗಿರುವಂಥದ್ದು. ಬೆಳೆ ಏನೋ ಹೋಯ್ತು, ಸದ್ಯ ಇರೋ ಮನೆನಾದರೂ ಉಳಿಸ್ಕೊಳ್ಳೋಣ, ಗ್ರಾಮಕ್ಕೆ ನೀರು ನುಗ್ಗದೇ ಇದ್ರೆ ಸಾಕಪ್ಪ ಅಂತ ರೈತರೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಗೇಟ್ ಓಪನ್ ಆಗ್ತಾ ಇಲ್ಲ, ನೀರಿನ ಹರಿವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದ್ ವೇಳೆ ಇವತ್ತು ಗೇಟ್ ಓಪನ್ ಆಗ್ಲಿಲ್ಲ ಅಂತಂದ್ರೆ ಗ್ರಾಮಗಳು ಮುಳುಗಡೆಯಾಗೋ ಭೀತಿ ಶುರುವಾಗಿದೆ. ಭತ್ತ, ಹತ್ತಿ, ಕಬ್ಬು, ಮೆಣಸಿನಕಾಯಿ ಬೆಳೆ ಈಗ ಆಲ್ರೆಡಿ ನೀರು ಪಾಲಾಗಿದೆ. ಗ್ರಾಮಕ್ಕೆ ಮೊಸಳೆ ಹಾವುಗಳು ಕೂಡ ಪ್ರವೇಶಿಸ್ತಾ ಇದೆ. ಆತಂಕದಲ್ಲೇ ಜೀವನ ನಡೆಸ್ತಾ ಇದ್ದಾರೆ ಗ್ರಾಮಸ್ಥರು. ಶಾಶ್ವತ ಪರಿಹಾರಕ್ಕೆ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಗ್ರಾಮಗಳನ್ನು ಶಿಫ್ಟ್ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪ್ರತಿ ಸಲ ನಾವು ಹಿಂಗೆ ಕಷ್ಟಪಟ್ಟು ಬೆಳೆ ಬಿತ್ತನೆ ಮಾಡ್ತೀವಿ, ಬೆಳೆನೂ ಇಲ್ಲ, ಈ ಕಡೆ ನಮ್ಮ ಜೀವಕ್ಕೂ ಬೆಲೆ ಇಲ್ಲ, ಇಷ್ಟು ಥರ ಇದೇ ಥರ ನಾವು ಎಷ್ಟು ವರ್ಷ ಇದೇ ಥರ ಕಷ್ಟಪಡೋಣ, ನಮಗೊಂದು ಶಾಶ್ವತ ಪರಿಹಾರವನ್ನು ಒದಗಿಸ್ಕೊಡಿ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಯಚೂರು ತಾಲೂಕಿನ ಗುರ್ಜಾಪುರ ಗ್ರಾಮದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಸ್ಟ್ರಕ್ ಆಗಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 6 ದಿನಗಳಿಂದ ಇವತ್ತು ಏನು ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಗೇಟ್ ಓಪನ್ ಮಾಡೋದಕ್ಕೆ, ಸತತವಾಗಿ RTPS ಮತ್ತು YTPS ನ 20ಕ್ಕೂ ಹೆಚ್ಚು ಇಂಜಿನಿಯರ್ಗಳು, KPCL ನ ಅಧಿಕಾರಿಗಳು ಬೀಡು ಬಿಟ್ಟು ಇವತ್ತು ಗೇಟ್ ತೆಗೆಯೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಮ್ಯಾನುವಲ್ ಗೇಟ್ ಆಗಿರೋದ್ರಿಂದ ಮನುಷ್ಯರನ್ನೇ ಒಳಗೆ ಇಳಿಸಿಬಿಟ್ಟು ಅದನ್ನು ತೆಗಿಬೇಕು. ಅದರ ನೀರಿನ ಒತ್ತಡ ಏನಿದೆಯಲ್ಲ, ಪ್ರವಾಹದ ಒತ್ತಡ ಏನಿದೆ ಅದು 10 ಟನ್ಗೂ ಅಧಿಕ ಇದೆ. ಗೇಟ್ ಇರತಕ್ಕಂಥದ್ದು ಕೇವಲ 2 ಟನ್ನು, ಆ ಫೋರ್ಸು ಆ ಗೇಟ್ಗಳನ್ನು ತೆಗೆದುಕೊಂಡು ಮೇಲೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ವಿಷಯ ಆಗಿದ್ರೆ, ತಾಂತ್ರಿಕ ಸಮಸ್ಯೆಗಳು ಮತ್ತೊಂದು ವಿಷಯ ಆಗಿದೆ. ಹೀಗಾಗಿ ಅಧಿಕಾರಿಗಳು ಮತ್ತು ಸತತವಾಗಿ ಬಿಡ್ಬಿಟ್ಟು ಇವತ್ತು ಆ ಗೇಟ್ಗಳನ್ನು ತೆಗೆಯೋದಕ್ಕೆ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಸಾಧ್ಯ ಇಲ್ಲ. ಇದು ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ನಡೀತಕ್ಕಂತಹ 6 ದಿನಗಳ ಹೈಡ್ರಾಮಾ. ಆದರೆ ಮತ್ತೊಂದು ಕಡೆ ಇದರ ಹಿನ್ನೀರಿನಲ್ಲಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಹಿನ್ನೀರಿನಲ್ಲಿ ಬರತಕ್ಕಂತಹ ರಾಯಚೂರು ತಾಲೂಕಿನ ಗುರ್ಜಾಪುರ, ಅರಶಿಣಿಗಿ, ಕಾಡ್ಲೂರು, ಕರೇಕಲ್ ಸೇರಿದಂತೆ ಸುಮಾರು 4-5 ಗ್ರಾಮಗಳು ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇದ್ದಾವೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಅನೇಕ ಗ್ರಾಮಗಳು, ಶಿವಪುರ, ಗುಂಡ್ಲೂರು ಸೇರಿದಂತೆ ಈಗಾಗಲೇ ಅನೇಕ ಗ್ರಾಮಗಳ ಭೂಮಿಗಳು ಜಲಾವೃತವಾಗಿದ್ದಾವೆ. ಅದೇ ರೀತಿಯಾಗಿ ನಾವು ಇವತ್ತು ಗುರ್ಜಾಪುರ ಗ್ರಾಮದಲ್ಲಿದ್ದೀವಿ. ನನ್ನ ನೀವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಗುರ್ಜಾಪುರ ಗ್ರಾಮ ಕೂಡ ಭಾಗಶಃ ಮುಳುಗಡೆಯಾಗಿರ್ತಕ್ಕಂಥದ್ದು, ಅಂದರೆ ಜಮೀನು ಮುಳುಗಡೆಯಾಗಿರ್ತಕ್ಕಂಥದ್ದು. ಗುರ್ಜಾಪುರದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ, ಪ್ರವಾಹದ ಪರಿಸ್ಥಿತಿ ಮುಂದುವರೆದು ಬಸವಸಾಗರ ಜಲಾಶಯದಿಂದ ಇವತ್ತೇನು ಮಹಾರಾಷ್ಟ್ರದಲ್ಲಿ ಭೀಕರವಾದ ಮಳೆ ಆಗ್ತಾ ಇದೆ. ಆ ಮಳೆ ಇವತ್ತು ಮಳೆಯ ಪ್ರಮಾಣ ಬಸವಸಾಗರ ಜಲಾಶಯಕ್ಕೆ ನೀರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಗ್ರಾಮಕ್ಕೆ ನೀರು ನುಗ್ಗತಕ್ಕಂಥದ್ದು ಅನಿವಾರ್ಯವಾಗ್ತದೆ. ಗ್ರಾಮಕ್ಕೆ ನೀರು ನುಗ್ಗೋದಷ್ಟೇ ಅಲ್ಲ, ಜೊತೆಗೆ ಅದರ ಜೊತೆಗೆ ವಿಷಜಂತುಗಳಾಗಿರ್ತಕ್ಕಂಥ
ಮಾಡತಕ್ಕಂತಹ ಹಾವುಗಳು, ಅಪಾಯಕಾರಿ ಮೊಸಳೆಗಳು ಕೂಡ ಈಗಾಗಲೇ ಗ್ರಾಮದಲ್ಲಿ ಪ್ರವೇಶ ಮಾಡ್ತಾ ಇದ್ದಾವೆ. ಹಾಗಾಗಿ ನಮಗೆ ಸಾಕಷ್ಟು ಭಯ ಆಗಿದೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು, ಒಂದು ಆತಂಕವನ್ನು ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನಿಮಗೆ ನಾನು ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ. ಈ ಇನ್ನೇನು ಕೆಲ ದಿನಗಳ ಕೆಳಗೇನೆ ಇವತ್ತು ತುಂಗಭದ್ರ ನದಿಯಲ್ಲಿ ಅರ್ಚಕನೂರು ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ನೀವು ನೋಡಿರ್ಬೋದು. ಅದೇ ರೀತಿಯ ಗ್ರಾಮದ ಒಳಗೆ ಹೋಗಿರ್ತಕ್ಕಂಥ ಈ ನೀರಿನಲ್ಲಿ ಗ್ರಾಮದ ಗುರ್ಜಾಪುರ ಗ್ರಾಮದ ಮಹಿಳೆಯರು ಇವತ್ತು ಬಟ್ಟೆ ತೊಳಿತಾ ಇದ್ದಾರೆ. ಸಾಕಷ್ಟು ಜಾನುವಾರುಗಳನ್ನು ತೆಗೆದುಕೊಂಡು ತಮ್ಮ ರೈತರು ಹೊಲಗಳಿಗೆ ಬಂದಂತ ಸಂದರ್ಭದಲ್ಲಿ ಮೊಸಳೆಗಳು ದಾಳಿ ಮಾಡ್ತಾ ಇದ್ದಾವೆ. ಹಾಗಾಗಿ ನಮಗೆ ಗ್ರಾಮವನ್ನ ಶಿಫ್ಟ್ ಮಾಡಿ ಅಂತಕ್ಕಂತಹ ಒಂದು ಅಳಲನ್ನ ಇವತ್ತು ಗ್ರಾಮಸ್ಥರು ಏನಿಲ್ಲಿದ್ದಾರೆ. ಈ ಗ್ರಾಮಸ್ಥರು 2009ರಲ್ಲಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರೆಗೆ ನಮಗೆ ದಯವಿಟ್ಟು ವಿಲೇಜ್ ಅನ್ನ ಶಿಫ್ಟ್ ಮಾಡಿಕೊಡಿ, ಸಾಕಷ್ಟು ನಮಗೆ ತೊಂದರೆ ಆಗ್ತಾ ಇದೆ, ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಸಾಕಷ್ಟು ಬಾರಿ ಅಧಿಕಾರಿಗಳಲ್ಲಿ ಸರ್ಕಾರಕ್ಕೆ ಅಲವತ್ತುಕೊಂಡ್ರು ಕೂಡ ಇದುವರೆಗೂ ಯಾರು ಕೂಡ ಅವರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ. ಹಾಗಾಗಿ ಒಳಗೆ ಈಗೇನು ಗ್ರಾಮದ ಒಳಗೆ ಬಂದಿರತಕ್ಕಂಥ ಈ ಒಳೆಯನಿದೆ ನೀರು ನಾವು ನಿಂತ್ಕೊಂಡಿದ್ದೀವಿ. ನನ್ನ ನೋಡ್ಬೋದು ಮೊಣಕಾಲು ಗಂಟ ಇವತ್ತು ಯಾವ ರೀತಿಯಾದಂತಹ ಇಲ್ಲಿ ನೀರಿದೆ ಅಂತಕ್ಕಂಥದ್ದು. ಇದು ನಾವು ಗ್ರಾಮದ ಒಳಗೆ ನಿಂತಿರ್ತಕ್ಕಂಥದ್ದು, ಗ್ರಾಮದ ಹೊರಗಡೆ ಅಲ್ಲ, ಗ್ರಾಮದ ಒಳಗೆ ನೀರು ಬಂದಿರತಕ್ಕಂಥದ್ದು. ಇದು ಈ ನೀರೇ ಇನ್ನು ಸ್ವಲ್ಪ ನೀರು ಬಿಟ್ಟರೆ, ಹೆಚ್ಚಿಗೆ ನೀರು ಬಿಟ್ಟರೆ ಪೂರ ಒಳಗೆ ಬಂದು ಸಾಕಷ್ಟು ಹಾನಿ ಮಾಡ್ತದೆ ಅಂತಕ್ಕಂಥದ್ದು ಗ್ರಾಮಸ್ಥರ ಆತಂಕವಾಗಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಇವತ್ತು ಗ್ರಾಮಸ್ಥರೇ ಇದ್ದಾರೆ ಸ್ವತಃ. ಹೇಳಿ, ಈಗ ಅಧಿಕಾರಿಗಳಿಂದ ಯಾಕೆ ಗೇಟ್ ತೆಗೆಯಕ್ಕೆ ಆಗ್ತಿಲ್ಲ, ಏನು ಪ್ರಾಬ್ಲಮ್, ಏನು ಸಮಸ್ಯೆ ಆಯಿತು ಅಂತ? ಈ MLA MP ಬಂದು 20 ಕಾರು ತಗೊಂಡು ಬಂದು ಸುಮ್ಮನೆ ನೋಡ್ತಾರ, ಬರ್ತಾರ, ಹೋಗ್ತಾರ, ಬರ್ತಾರ. ಇಲ್ಲಿ 8-15 ದಿವಸ ಆಯ್ತು ತೆಗೆದಿಲ್ಲ. ನೀರು ಊರೊಳಗೆ ಬಂದವ? ಊರಾಗ ಬಂದ ಗದ್ದೆಗ ಕಲಾಸು ಬಡ್ಕೊಂಡವ ಆಯ್ತು. ಹಿಂಗ ಜಾಸ್ತಿ ಕಂಡ್ಬಿಟ್ಟೆ ಊರೇ ಬಿಟ್ಬೇಕಾಗ್ತದೆ. ಈಗ ಗೇಟ್ ಯಾಕೆ ತೆಗೆದಿಲ್ಲ ಅಧಿಕಾರಿಗಳು? ಅಧಿಕಾರು ಅವ್ರು ಕೇಳಿದ್ರು ಕೂಡ ಏನು ಮಾತಾಡೋಕ್ಕಿಲ್ಲ. ಆಯ್ತು, ಹೋಗ್ತಾರ, ಬರ್ತಾರ, ನೋಡ್ತಾರ, ಹೋಗ್ತಾರ. ಈಗ ನೀರು ಜಾಸ್ತಿ ಆದ್ರೆ ಏನು ಸಮಸ್ಯೆ ಆಗುತ್ತೆ? ಸಮಸ್ಯೆ ಅಂದ್ರೆ ಏನಾದ್ರು ಊರ ಬಿಡ್ಬೇಕು ಸರ್. ಸಮಸ್ಯೆ ಸಂಬಂಧ ಏನದ, ಎಲ್ಲ ಗದ್ದೆ ಮುಡಿಗೋಗೆಲ್ಲ ಲಾಸ ಆಗ್ತದೆ. ರೈತರಂತ ಕಂಡಂಗ ಲಾಸರು ಏನು ಹೊಡ್ಕೊಂಡು ಹೋಗ್ಯಾವಲ್ಲ ಗದ್ದೆ ಹಚ್ಚಿದ್ವು ಅಂತ. ಮುಂಚೆ ಕಚ್ಚಿದ್ರು ಕಲಸ ಆಗ್ಯಾವ ಫಸ್ಟಿಗೆ ಹಚ್ಚಿದ್ರು. ಈಗ ನಾವು ನಿಂತಿದೀವಲ್ಲ, ಇವೆಲ್ಲ ಗದ್ದೆಗಳ? ಗದ್ದೆ ರೀ, ಇವೆಲ್ಲ ಗದ್ದೆಗಳೇ. ಎಲ್ಲ ಜಲದರಾಗ್ಯಾವ ಇಲ್ಲಿ, ಎಲ್ಲ ಮುಣಿಗೋಗ್ಯವ್ರ ಗದ್ದೆ ಬೆಳೆದಂಟಿಗಿದ್ವಲ್ಲ. ಇವೆಲ್ಲ ಕಂಡಂಗ ಲಾಸ್ಟ್ ಲುಕ್ಷನ್ ಆಗ್ಯದ. ಎಲ್ಲ ಲುಕ್ಷನ್ ಆದ ಯಾರು ಬಂದವರೆಲ್ಲ ಏನು ಅಧಿಕಾರಿಗಳು ಏನು ಮಾಡಿಲ್ಲ ಇವತ್ತಿಗೆ. ಎಲ್ಲ ಬರ್ದಾರ ಓದ್ತಾರ ಗಾರಿನ ತಳಕಿಳ್ದಲ್ಲ ಎಲ್ಲ ಎಸ್ ಮಂದಿ ಬಂದು ಹೋಗ್ಯಾರ. ಅಧಿಕಾರಿಗಳು ನೀರು ಬಿಡೋಕ್ಕಿಂತ ಮುಂಚೆ ಗೇಟ್ ತೆಗಿಬೇಕಾಗಿತ್ತು. ಯಾಕೆ ತೆಗ್ದಿಲ್ಲ ಅವನು? ಯಾಕೆ ತೆಗೆದ್ರೆ ಮರ್ತು ಬಿಟ್ರು ಅವರು. ಎರಡು ಕಿರಣ ತೆಗೆದ್ರು, ಅದು ಒಂದು ಗಿಡಕ್ಕೆ ಸರಿ ಆದ್ರೆ ಅವ್ರು ಗೇಟ್ ಗೊತ್ತಾವಂತಂದು ಯಾವ ಬಂದಿಲ್ಲ ಅವ್ರು ಒಳ್ಳೆ. ಯಾವ ನೀರು ಬಂದ ಚಾರ್ ಮಾಡಿರ ಕೆರೆಗೆ ಸುಮ್ಮನೆ ಹೇಳ್ತಾರೆ. ಗಂಡನ ಮುಂದೆ ಪ್ರಯತ್ನ ಮಾಡಿ ಬಂತು, ಪ್ರಯತ್ನನೇ ಮಾಡಿಲ್ಲ ಅವರು. ಯಾವ ನೀರು ಬಂದ ಒಜಾಡಕತ್ತಾರ ಅವ್ರು? ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಮಹಿಳೆಯರು ಮಕ್ಕಳು ಏನು ಆತಂಕ ವ್ಯಕ್ತಪಡಿಸ್ತಾರೆ? ಆತ ತಿಕ್ಕ ತಿಪ್ಪಲ್ಲಿ ಆತಂಕ ಏನಾದ್ರು ಜಾರತಾನ ಮುಣಿಗೆ ಹೋಗೋದಲ್ಲ. ಎಲ್ಲ ಮುಣಿಗೆ ಎಲ್ಲ ಅವಕಾಶ ಎಲ್ಲ ಮುಗಿ ಕಂಡು ನೀರು ಮತ್ತೆ ಯಾಕಂದ್ರೆ ಜಾಡಿ ಕಿತ್ತಿ ಹೋಗ್ಬೇಕು, ಕಿತ್ತಬೇಕು. ನಮ್ಮ ಸರ್ಕಾರ ಅಂತ ಯಾರು ಪ್ರಯತ್ನ ಮಾಡಿಲ್ಲ ಇವತ್ತಿಗೆ. ಈಗ ಊರಲ್ಲಿ ಈ ನೀರಿನ ಜೊತೆಗೆ ಮೊಸಳೆಗಳು ಹಾವುಗಳೆಲ್ಲ ಬರ್ತಾ ಇದಾವೆ ಅಂತ ಹೇಳ್ತಾ ಇದಾರೆ, ನಿಜನಾದಂತ? ಹೌದ್ರಿ, ಮೊಸಳೆಗಳು ಹಾವುಗಳು ಎಲ್ಲ ಬಂದಾವ್ರಿ. ನಮ್ಮ ಹೊಲದಲ್ಲಿ ಗದ್ದೆಯಲ್ಲಿ ಮುನಿದಾಗ ನೀರು ಮುನಿದಾಗ ಹೊಲ್ದಾಗ ಹೋಗಿ ನೋಡಕ್ರಿ. ನಾವು ಹೊಲ್ದಾಗೆ ಗದ್ದೆಗೆ ಮೊಸಳೆಗಳವ್ರಿ, ಮೊಸಳೆಗಳವ್ರಿ. ಎರಡು ಮೊಸಳು ಅಟ್ಯಾಕ್ನು ಮಾಡ್ಯಾವ್ರಿ ಅವು. ಮನುಷ್ಯರ ಮ್ಯಾಗ ಅಟ್ಯಾಕ್ ಮತ್ತು ದಂದ ಮೇಲೆ ಅಟ್ಯಾಕ್ನು ಮಾಡ್ಯಾವ್ರಿ. ನಮ್ಮ ದನಗಳು ಕಾಣವಲ್ರಿ, ಎರಡು ಮೂರು ದನಗಳು ಕಾಣವಲ್ರಿ. ಅವ್ರ ಹುಡುಕ ಪ್ರಯತ್ನದಲ್ಲಿ ಹೋದಾಗ ಮೊಸಳು ನಮ್ಮ ಮ್ಯಾಗೂ ಅಟ್ಯಾಕ್ ಮಾಡಕ್ ಬಂದವ್ರಿ. ಹಾವುಗಳಂತೂ ಮೈ ಕಾಲಿಗೆ ಕೈಗೆ ಏರ್ತಾವ್ರಿ. ಹಾವು ಚೇಳವಂತೂ ಹೊಲ್ದಾಗ್ರಿ. ಈಗ ಏನು ಸಮಸ್ಯೆ ಅಂದರೆ ಅವು ಗೇಟ್ ಕೂಡ ಓಪನ್ ಆಗಲ್ಕಂದ್ರೆ ನೋಡ್ರಿ, ಇನ್ನೂ ಎರಡು ದಿನ ಊರು ಗುರ್ಜಾಪುರ ಕಲಸ ಆಗ್ತದ್ರಿ. ಇದು ಗ್ರಾಮಸ್ಥರ ಒಂದು ಆತಂಕವಾಗಿರತಕ್ಕಂಥದ್ದು. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಕೊಡಗಿನಲ್ಲಿ ಮಳೆ ಕಡಿಮೆಯಾದರೂ ನೆರೆ ನಿಲ್ತಾ ಇಲ್ಲ. ಮಡಿಕೇರಿ ತಾಲೂಕಿನ ಕಡಿಯದಲ್ಲಿ ಜಲಸ್ಫೋಟವಾಗಿದೆ. 7 ಕುಟುಂಬಗಳನ್ನು ಸ್ಥಳಾಂತರ ಮಾಡಿದ್ದಾರೆ ಅಧಿಕಾರಿಗಳು. ಸ್ಫೋಟಕ್ಕೆ ಕೊಚ್ಚಿ ಹೋಗಿವೆ 100 ಮರಗಳು. ಜನರು ಓಡಾಡಲು ಸಾಧ್ಯವಾಗದಷ್ಟು ಕೆಸರು ನಿಂತಿದೆ. ಮನೆಗಳಿರುವ ಸ್ಥಳದಲ್ಲಿ ಜಾನುವಾರುಗಳು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ 7 ಕುಟುಂಬಗಳನ್ನು ಈಗ ಅಧಿಕಾರಿಗಳು ಸ್ಥಳಾಂತರ ಮಾಡಿದ್ದಾರೆ. ಕೆಸರು ದಾಟಿ ಹೋಗಲು ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿ ಇದೆ. ಜಾನುವಾರುಗಳನ್ನು ಸುರಕ್ಷಿತವಾಗಿ ಕರೆತರುವಂತಹ ಪ್ರಯತ್ನಗಳಾಗ್ತಾ ಇದೆ. ಸದ್ಯ ಜಾನುವಾರುಗಳು ಸುರಕ್ಷಿತವಾಗಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನೇನೋ ಕೊಡ್ತಾ ಇದ್ದಾರೆ. ಸದ್ಯ 7 ಕುಟುಂಬಗಳನ್ನು ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದ್ದು ಜಾನುವಾರುಗಳು ಸಿಲುಕಿರುವಂತಹ ಒಂದು ಶಂಕೆ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಕೂಡ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜಲಸ್ಫೋಟದಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ರೋಡ್ ರೋಡು ಮರಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿರುವಂಥದ್ದು. ನೀರು ಕೂಡ ಈಗ ಹರಿದು ಬರ್ತಾ ಇದೆ. ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೇರೆಡೆಗೆ ಅಧಿಕಾರಿಗಳು ಕುಟುಂಬದವರನ್ನ ಸ್ಥಳಾಂತರ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಕಡಿಯ ಗ್ರಾಮಕ್ಕೆ ಹೋಗಿ ಅಲ್ಲಿನಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಭೀಕರವಾದಂತಹ ಜಲಸ್ಫೋಟ ಮತ್ತು ಭೂಕುಸಿತಗಳಾಗಿತ್ತು. ಯಥಾವತ್ತು ಸೊ ಒಂದು ಸಣ್ಣ ವ್ಯತ್ಯಾಸ ಕೂಡ ಇಲ್ಲದ ಹಾಗೆ ಅದೇ ರೀತಿಯ ಜಲಸ್ಫೋಟ ಮತ್ತು ಭೂಕುಸಿತ. ಸೊ ಕಡ್ಡದ ಮನೆ 2ನೇ ಮೊಣ್ಣಂಗೇರಿಯಲ್ಲಿರುವಂತಹ ಕಡ್ಡದ ಮನೆ ರಸ್ತೆಯಲ್ಲಿ ಆಗಿರುವಂಥದ್ದು ನಾನು ನಿಮಗೆ ತೋರಿಸ್ತೇನೆ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಟ್ಟಿಗೆ ಸೊ ಇಲ್ಲಿ ಜಲಸ್ಫೋಟ ಆಗಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ನೀರಿನ ಹಾಗೆ ಭೂಮಿನ ಹರಿದು ಹೊರಟೋಗಿದೆ. ಸೊ ಅದರ ರಭಸಕ್ಕೆ ಇಲ್ಲಿದ್ದಂತಹ ಬಂಡೆಗಳು, ದೊಡ್ಡ ದೊಡ್ಡ ಮರಗಳು ಎಲ್ಲವೂ ಕೂಡ ಕೊಚ್ಚಿ ಹೊರಟೋಗಿದೆ. ಸೊ ಈಗ ಸದ್ಯಕ್ಕೆ ಈಗಲೂ ಕೂಡ ಒಂದಷ್ಟು ನೀರು, ಅದರ ಏನು ಭೂಮಿಯಿಂದ ಬರ್ತಿದ್ದಂತಹ ಜಲದ ನೀರಿತ್ತು, ಅದು ಇನ್ನೂ ಕೂಡ
ಈಗ ಆ ಕೆಸರಿನ ಒಳಗಡೆ ಇನ್ನೂ ಅರಿತಾ ಇದೆ. ಸೊ ಇಲ್ಲಿ ಬಹಳ ಅತ್ಯಂತ ಅಪಾಯಕಾರಿಯಾದಂತಹ ಸ್ಥಳ ಇರುವಂಥದ್ದು. ಸೊ ಇನ್ನೂ ಕೂಡ ಈ ಏನು ಈಗ ಇಲ್ಲಿಂದ ಒಂದಷ್ಟು ಭೂಮಿ ಕೆಸರಿನ ರೀತಿಯಾಗಿ ಹೊರಟೋಗಿ ಕುಸಿತು ಎಲ್ಲವೂ ಕೂಡ ಜಾರಿ ಹೋಗಿದೆ. ಇಲ್ಲಿ ಇನ್ನೂ ಕೂಡ ಸುಮಾರು 6-7 ಅಡಿಯಷ್ಟು ಕೆಸರಿನ ಮಣ್ಣು ನಿಂತಿರೋವಂಥದ್ದು. ಸೊ ಇಲ್ಲಿ ಇದು ನಮ್ಮ ಮುಂಭಾಗಕ್ಕೆ ನೋಡಿದ್ರೆ ಆಚೆಗೆ ಒಂದಷ್ಟು ಮನೆಗಳಿದೆ, ಅಲ್ಲಿ ಕೂಡ ಇನ್ನೂ ಕೂಡ ದನಕರುಗಳು ಈಗಲೂ ಕೂಡ ಇದ್ದಾವೆ ಅನ್ನೋಂತಹ ಮಾಹಿತಿ ಇರೋವಂಥದ್ದು. ಸೊ ಅಲ್ಲಿ ಸುಮಾರು 7 ಕುಟುಂಬಗಳಿದ್ದು ಅವೆಲ್ಲರೂ ಕೂಡ ನಿನ್ನೆ ಈ ಮಾಹಿತಿ ಗೊತ್ತಾದ ನಂತರ ಇಲ್ಲಿಯ ಪಿ ಡಿ ಒ ಅವರೆಲ್ಲರೂ ಕೂಡ ಸೇರಿ ಜನರನ್ನ ಸ್ಥಳಾಂತರ ಮಾಡಿರೋಂತಹದ್ದು ಕೂಡ ಸದ್ಯಕ್ಕೆ ಗೊತ್ತಿರೋಂತಹ ಮಾಹಿತಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿನ ಪಿ ಡಿ ಒ ಆದಂತಹ ಶಶಿ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ ಹೇಳಿ. 2018 ಅಲ್ಲಿ ಇದೇ ರೀತಿ ಆಗಿತ್ತು, ಅವಾಗ ಕೂಡ ಫುಲ್ ಊರೆಯನ್ನ ಶಿಫ್ಟ್ ಮಾಡಿಸಿದ್ವಿ. ಬಟ್ ಈಗ ನಿನ್ನೆ ಏನಾಯ್ತು ಅಂತ ಹೇಳಿದ್ರೆ ಒಂದು 5:30-6 o'clock ಅರೌಂಡ್ ಜನರು ಫೋನ್ ಮಾಡಿದ್ರು ಈ ತರ ತುಂಬಾ ಶಬ್ದ ಬರ್ತಾ ಇದೆ ಅಂತ ಹೇಳಿ. ಸೇಮ್ 2018 ಅಲ್ಲಿ ಹೇಗಾಗಿತ್ತು ಅದೇ ರೀತಿ ಆಗ್ತಾ ಇದೆ ಅಂತ ಹೇಳಿ. ಸೊ ಆಗ ನಾವು ನಮ್ಮ ಲೋಕಲ್ ಏನು ದಿನೇಶ್ ಅವರು ಎಲ್ಲರಿಗೂ ನಾವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಎಲ್ಲ ಜನರಿಗೂ ಕೂಡ ಈ ಏನು ಈ ಮೇಲ್ಭಾಗದಿಂದ ನಮ್ಮ ಕುಡಿಯ ಹಾರಿದ ಕಲ್ಲು ಅಂದರೆ ನಮ್ಮ ಕಡ್ಡಿದ ರಸ್ತೆಯಿಂದ ಕೆಳಗಡೆ ರಾಮಕೊಲ್ಲಿ ತನಕ ಏನು ಕನೆಕ್ಟ್ ಆಗುತ್ತೆ ಮೇಲ್ಗಡೆಯಿಂದನೇ ಸದ್ದಾಗ್ತಿದೆ ಅಂತ ಹೇಳಿದರು. ಸೊ ಆಗ ಆ ಅಕ್ಕಪಕ್ಕದಲ್ಲಿರುವ ಫ್ಯಾಮಿಲೀಸ್ ಮತ್ತು ಕೆಳಗಡೆ ಇರುವಂಥ ಫ್ಯಾಮಿಲೀಸ್ ಏನು 8 ಕುಟುಂಬಗಳಿದ್ವು ಅವ್ರನ್ನ ನಾವು ಇಮಿಡಿಯೇಟ್ ಶಿಫ್ಟ್ ಮಾಡಿಸಿದ್ವಿ. ಸೊ ಯಾರಿಗೂ ಕೂಡ ಏನು ತೊಂದರೆ ಆಗಿಲ್ಲ. ಸೊ ಎಲ್ಲರನ್ನ ಕೂಡ ನಾವು ಶಿಫ್ಟ್ ಮಾಡಿದ್ದೀವಿ ಎಲ್ಲ ನಮ್ಮ ಊರವ್ರದ್ದು ಸಹಕಾರ. ಮೇಡಮ್, ಈಗ ಇಲ್ಲಿ ಇರುವಂತಹ ಸಿಚುವೇಶನ್ ನೋಡಿದ್ರೆ ಅತ್ಯಂತ ಭಯಾನಕ ಅನ್ನೋಂತಹ ಸಿಚುವೇಶನ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಯಾರಾದ್ರೂ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳೇನಾದ್ರು ಬಂದಿದ್ದಾರಾ, ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಮಾಹಿತಿ ತೆಗೆದುಕೊಂಡಿದ್ದಾರಾ, ಹೇಗೆ? ನಾವು ಮೇಲಧಿಕಾರಿಗೆ ನಿನ್ನೆ ಮಾಹಿತಿ ಕೊಟ್ಟಿದ್ದೀವಿ, ಅವ್ರು ಕೂಡ ರೆಸ್ಪಾಂಡ್ ಮಾಡಿದ್ದಾರೆ, ಮೇಲಧಿಕಾರಿಗಳಿಂದ ಸಪೋರ್ಟ್ ಇದೆ ನಮಗೆ. ಸೊ ಅವ್ರು ಕೂಡ ಏನೇ ಎನಿ ಟೈಮ್ ಎನಿ ಅಸಿಸ್ಟೆನ್ಸ್ ಬೇಕಾದರೂ ಇಮಿಡಿಯೇಟ್ ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಈಗಷ್ಟೇ ನಾವು 3-4 days ಬ್ಯಾಕ್ ಕಿಟ್ಗಳನ್ನ ಕೂಡ ರಾಮಕೊಲ್ಲಿದು ಭಾಗದಲ್ಲಿ ಏನು ಜನರಿದ್ರು ಅವ್ರಿಗೆ ಕೂಡ ಕಿಟ್ಟನ್ನು ಕೂಡ ಜಿಲ್ಲಾಧಿಕಾರಿಗಳು ಏನು ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ರು, ಅದನ್ನ ಕೂಡ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಆಗಿದೆ. ಮುಂದೆ ಕೂಡ ಜನರಿಗೆ ಏನು ಸಮಸ್ಯೆ ಇದ್ರೂ ಕೂಡ ಈಗ ಪೈಪ್ ನೀರ್ದು ಪೈಪ್ ಕೂಡ ಎಲ್ಲ ಕೊಚ್ಚಿ ಹೋಗಿದೆ ಈ ಇದರಲ್ಲಿ ಅಂತ ಹೇಳಿದ್ದಾರೆ. ಸೊ ನಾವು ಪಂಚಾಯತಿಂದ ಪೈಪ್ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತೀವಿ. ಅಲ್ಲ, ಈಗ ಅಲ್ಲಿ ಏನಾದರೂ ಇನ್ನೂ ಕೂಡ ಕುಟುಂಬಗಳು ಇದ್ದಾವ ಅಥವಾ ಎಲ್ಲರೂ ಈ ಕಡೆ ಸ್ಥಳಾಂತರ ಮಾಡಿದರೆ ಜನ ಜಾನುವಾರುಗಳು ಯಾರು ಇದ್ದಾರೆ, ಹೇಗೆ? ಅಲ್ಲ, ಜನರೆಲ್ಲ ಶಿಫ್ಟ್ ಆಗಿದ್ದಾರೆ ಸರ್. ಬಟ್ ಈಗ 2 ದನ ಇದೆ ಅಂತ ಹೇಳಿದರು ಅವರು, ಆ ಕಡೆ ಇದೆ. ಬಟ್ ಈ ಕಡೆ ಅಂದರೆ ಈಗ ಮಧ್ಯೆ ನೀರು ಹರಿತಾ ಇರೋದ್ರಿಂದ ಕೆಸರು ಇರೋದ್ರಿಂದ ಅವ್ರನ್ನ ಈ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಈಗ ಪ್ರೆಸೆಂಟ್. ಬಟ್ ದನಗಳು ಆ ಕಡೆ ಸೇಫ್ ಇದೆ, ಯಾಕಂದರೆ ಅವರು ದನನ ಅದು ಹಗ್ಗ ಬಿಚ್ಚಿ ಬಿಟ್ಟಿದ್ದಾರೆ. ಸೊ ಅಲ್ಲೇ ಮೇಯ್ಕೊಂಡಿದೆ. ಸೊ ಸ್ವಲ್ಪ ಇದು ಸರಿಯಾಗಿ ತಕ್ಷಣ ಶಿಫ್ಟ್ ಮಾಡುವಂಥ ಕೆಲಸ ಆಗುತ್ತೆ. ಸೊ ಇದು ಆರಂಭದಲ್ಲಿ ಇಂತಹ ಒಂದು ಭಯಾನಕವಾದಂತಹ ಜಲಸ್ಫೋಟ ಆಗಿರುವಂಥದ್ದು ಒಂದಷ್ಟು ಕೊಡಗಿಗೆ ಮತ್ತೆ ಆತಂಕವನ್ನು ತಂದೊಡ್ಡಿದೆ ಅಂತಲೇ ಹೇಳ್ಬೋದು. ರವಿ ಎಸ್ ಹಳ್ಳಿ, ನ್ಯೂಸ್ ಟಿ ಕನ್ನಡ, ಕೊಡಗು. ಕೊಡಗಿನ ಕಾಡಿಯಾದಲ್ಲಾದ ಜಲಸ್ಫೋಟ ರಾಮಕೊಲ್ಲಿಯಲ್ಲೂ ಎಫೆಕ್ಟ್ ತಟ್ಟಿದೆ. ಸುಮಾರು 25 ಎಕರೆ ಪ್ರದೇಶ ಬಿರುಕು ಬಿಟ್ಟಿದ್ದು ಆತಂಕ ಹೆಚ್ಚಾಗಿದೆ. ಬೆಟ್ಟದಿಂದ ನೀರು ಹರಿದು ಬರ್ತಾ ಇದೆ, ಕೆಸರು ಮಿಶ್ರಿತ ನೀರು ಹರಿದು ಬರ್ತಾ ಇದೆ. 30 ಕ್ಕೂ ಹೆಚ್ಚು ಕುಟುಂಬಗಳಿರುವ ರಾಮಕೊಲ್ಲಿ ಗ್ರಾಮದಲ್ಲಿ ಆತಂಕ ಶುರುವಾಗಿದೆ. ಸುರಕ್ಷಿತ ಪ್ರದೇಶಗಳಿಗೆ ಗ್ರಾಮಸ್ಥರನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. 2018 ಇದೇ ರೀತಿ ಜಲಸ್ಫೋಟ ಆಗಿತ್ತು, ಭಾರಿ ಅನಾಹುತ ಕೂಡ ಆಗಿತ್ತು. ಈಗ ಮತ್ತೆ ಅದೇ ಟೆನ್ಷನ್ ಶುರುವಾಗಿದೆ. ಸ್ಥಳಕ್ಕೆ ಮಡಿಕೇರಿ ಶಾಸಕ ಅಪ್ಪಚುರಂಜನ್, ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ, ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಮಡಿಕೇರಿ ತಾಲೂಕಿನ ರಾಮಕೊಲ್ಲಿ ಏನಿದೆ, ರಾಮಕೊಲ್ಲಿಯ ಸಮೀಪದಲ್ಲಿ ಆಗಿರುವಂತಹ ಬಹಳ ದೊಡ್ಡ ಜಲಸ್ಫೋಟ ಈ ಆತಂಕವನ್ನು ಸೃಷ್ಟಿಸುವಂಥದ್ದು. ನಾನು ರಾಮಕೊಲ್ಲಿಯಲ್ಲಿ ಇದ್ದೇನೆ, ತೋರಿಸ್ತೇನೆ ನಿಮಗೆ ಆ ಅನಾಹುತ ಹೇಗಿದೆ ಅಂತೇಳಿ. ಸೊ ನೋಡಿ, ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಚ್ಚಿ ಬಂದಿರುವಂತಹ ಜಲಸ್ಫೋಟವಾಗಿ ಬಂದಿರುವಂತಹ ಮಣ್ಣು ಮತ್ತು ಕೆಸರು ಮಿಶ್ರಿತ ನೀರು ಬರ್ತಾ ಇರೋವಂಥದ್ದು. ನಿನ್ನೆ ಸಂಜೆ 7 ಗಂಟೆ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಶಬ್ದದಲ್ಲಿ ಸ್ಫೋಟ ಆಗಿದೆ. ಆ ಸ್ಫೋಟ ಆದ ತಕ್ಷಣದಲ್ಲಿ ಅಲ್ಲಿ ಮೇಲ್ಗಡೆ ಇದ್ದಂತಹ ಮರ, ಕಲ್ಲು ಬಂಡೆಗಳು ಎಲ್ಲವೂ ಕೂಡ ಕೆಳಗಡೆಗೆ ಬಂದಿದೆ. ಸೊ ಪರಿಣಾಮವಾಗಿ ಏನು, ನಾವು ಆ ಕೆಳಗಡೆ ಭಾಗದಲ್ಲಿ ಒಂದಷ್ಟು ಮರದ ಕಟ್ಟಿಗೆಗಳನ್ನು ಶೇಖರಣೆ ಮಾಡಿಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಒಂದು ಮನೆ ಕಾಣುತ್ತೆ, ಅದು ಆ ಮನೆಗೆ ಹೋಗುವಂತಹ ರಸ್ತೆ, ಆ ರಸ್ತೆ ಸಂಪೂರ್ಣವಾಗಿ ಈಗ ಕೊಚ್ಚಿ ಹೋಗಿರೋಂಥದ್ದು. ಅಂದರೆ ಈ ರಾಮಕೊಲ್ಲಿಯಲ್ಲಿ ಈ ಬೆಟ್ಟ ಪ್ರದೇಶದಲ್ಲಿ ಸುಮಾರು 30 ಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ. ಈ 30 ಕ್ಕೂ ಹೆಚ್ಚು ಕುಟುಂಬಗಳು ಈಗ ಆತಂಕದಲ್ಲಿ ಬದುಕನ್ನು ಕಳೆಯಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಸೊ ಇದಕ್ಕೆ ಕಾರಣ ಇಷ್ಟೇ, ಏನೀಗ ಈ ದೊಡ್ಡ ಪ್ರಮಾಣದ ಜಲಸ್ಫೋಟ ಆಗಿದೆ. ಈ ಜಲಸ್ಫೋಟ ಆಗಿರೋಂತಹ ಪರಿಣಾಮವಾಗಿ
ಇಡೀ ಎಲ್ಲ ರಸ್ತೆಗಳು ಕೂಡ ಕೊಚ್ಚಿ ಹೋಗಿದ್ದಾವೆ. ಮೇಲ್ಭಾಗದಲ್ಲಿ ಏನು ಬೆಟ್ಟ ಪ್ರದೇಶದಲ್ಲಿ ಇನ್ನೂ ಕೂಡ ಸುಮಾರು ಒಂದು 20-25 ಎಕರೆಯಷ್ಟು ಪ್ರದೇಶದ ಭೂಮಿ ಕುಸಿದು ಒಂದು 5 ಅಡಿಯ ಕೆಳಭಾಗಕ್ಕೆ ಜರುಗಿ ಕೂತಿದೆ ಅನ್ನೋಂತಹ ಮಾಹಿತಿಯನ್ನು ಸ್ಥಳೀಯರು ಹೇಳಿರೋಂಥದ್ದು. ಸೊ ಒಂದು ವೇಳೆ ಏನಾದರೂ ಮಳೆ ಇದೇ ರೀತಿ ಕಂಟಿನ್ಯೂ ಆಗಿದ್ದೇ ಆದರೆ, ಸೊ 2018 ಆದಂತಹ ಭಾಳ ದೊಡ್ಡ ಅನಾಹುತ ಏನಿದೆ ಅಂತಹದ್ದೇ ಅನಾಹುತ ಮತ್ತೆ ಆಗುತ್ತೆ ಅನ್ನೋಂತಹ ಆತಂಕ ಎದುರಾಗಿರೋಂಥದ್ದು. ನಮ್ಮ ಕೆಳಭಾಗದಲ್ಲಿ ಕಾಣಿಸ್ತಿರೋಂಥದ್ದು ಏನಿದೆ, ದೊಡ್ಡ ಪ್ರಮಾಣದಲ್ಲಿ ನೀರು ಹೋಗ್ತಾ ಇರೋಂಥದ್ದು. ಅಲ್ಲಿ ಕೆಳಗಡೆ ಒಂದು ಸೇತುವೆ ಇತ್ತು, ಆ ಸೇತುವೆಯ ಪಕ್ಕದಲ್ಲಿದ್ದಂತಹ ಮಣ್ಣೆಲ್ಲವೂ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು. ಸೊ ಅಲ್ಲಿಗೆ ಈಗ ಸದ್ಯಕ್ಕೆ ಒಂದಷ್ಟು ವಿದ್ಯುತ್ ಕಂಬಗಳನ್ನು ಅಡ್ಡಲನ್ನಾಗಿ ಹಾಕಿ ಅಲ್ಲಿಯ ಜನರನ್ನ ಕೂಡ ಸ್ಥಳಾಂತರ ಮಾಡಿರೋಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಏನು ಬೆಳಗ್ಗೆಯಿಂದ ಒಂದಷ್ಟು ವೃದ್ಧರನ್ನು ಜನರನ್ನು ಇಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ದಾಟಿಸಿದಂತಹ ಸ್ವಯಂ ಸೇವಕರು ಕೂಡ ಇದ್ದಾರೆ, ನಾಗೇಶ್ ಅಂತೇಳಿ, ಅವ್ರನ್ನೇ ಮಾತಾಡ್ಸೋಣ ಏನು ಸ್ಥಿತಿ ಇತ್ತು ಅಂತೇಳಿ. ಸರ್, ಈಗ ನಿನ್ನೆ ಯಾವಾಗ ಈ ರೀತಿಯ ಜಲಸ್ಫೋಟ ಆಯಿತು, ಏನಾಗಿದೆ ಸ್ಥಿತಿ? ನಿನ್ನೆ ಒಂದು 3-3.5-4 ಗಂಟೆ ಸಮಯದಲ್ಲಿ ಒಂದು ಗಾಳಿ ಶಬ್ದದ ಜೊತೆಗೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಲ್ಲಿ ಮಳೆ ಕಮ್ಮಿ ಆಗಿದೆ. ನಂತರ ಒಂದು 6:30-7:30 ಗಂಟೆ ಸಮಯದಲ್ಲಿ ಜಲಸ್ಫೋಟವಾಗಿ ಮರದ ತುಂಡುಗಳು, ಕಲ್ಲುಗಳು ಎಲ್ಲ ಬೃಹತ್ ಆಕಾರದಲ್ಲಿ ಕೆಳಗಡೆ ಬಂದಿದೆ. ಬಂದುಬಿಟ್ಟು ಇಲ್ಲಿ ಕೆಳಗಡೆ ಒಂದು ಮೋರಿ ಇತ್ತು, ಆ ಮೋರಿನ ಹಾಕಿದ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗಿರುತ್ತದೆ. ನಂತರ ಇಲ್ಲಿದ್ದ ನಾವು ಏನು ಒಂದು 8 ಗಂಟೆ ಸಮಯದಲ್ಲಿ ಬಂದುಬಿಟ್ಟು ಇಲ್ಲಿ ಪಕ್ಕದಲ್ಲಿದ್ದ ಮನೆಯವರಿಗೆಲ್ಲ ಇನ್ಫಾರ್ಮೇಷನ್ ಮಾಡಿ ಅವರು ಹೊಳೆ ಬದಿಯಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಿಕ್ಕೆ ಇನ್ಫಾರ್ಮೇಷನ್ ಮಾಡಿದ್ದೇವೆ. ತದನಂತರ ಇವತ್ತು ಬೆಳಿಗ್ಗೆ ಬಂದು ವಯೋವೃದ್ಧರು ಮತ್ತು ಚಿಕ್ಕ ಮಕ್ಕಳೆಲ್ಲ ಇದ್ದರು, ಹಾಗಾಗಿ ಅಲ್ಲಿ ಸೇತುವೆ ಬದಿಯಲ್ಲಿ ಕೊಚ್ಚಿ ಹೋಗಿತ್ತು. ಅಲ್ಲಿ ನಾವು ಎಲೆಕ್ಟ್ರಿಕ್ ವಿಪತ್ತು ನಿರ್ವಹಣಾ ಘಟಕ ಮತ್ತು ಊರವರ ಸಹಕಾರದಿಂದ ಎಲೆಕ್ಟ್ರಿಕ್ ಕಂಬ ಹಾಕಿಬಿಟ್ಟು ತಾತ್ಕಾಲಿಕ ಪಾಲ ಥರ ಮಾಡಿ ಈ ಕಡೆ ಅವರನ್ನೆಲ್ಲ ಶಿಫ್ಟ್ ಮಾಡಿಸಿದ್ದೇವೆ ಸರ್. ಸೊ ಈಗ ಈ ರೀತಿಯ ಜಲಸ್ಫೋಟ ಆಗಿರೋಂಥದ್ದು ಏನಿದೆ, ಸೊ ಇದು ಏನು ಅನಿಸುತ್ತೆ ನಿಮಗೆ, ಯಾವಾಗ ಹಿಂದೆ ಯಾವಾಗಲಾದ್ರೂ ಈ ರೀತಿ ಆಗಿತ್ತಾ, ಇದರಿಂದ ಏನಾದರೂ ಪ್ರಾಬ್ಲಮ್ ಅನಿಸುತ್ತಾ, ಭಯ ಆಗುತ್ತಾ, ಹೇಗೆ ಅಂದರೆ? 2018 ಪ್ರಾಬ್ಲಮ್ ಆಗಿತ್ತು. ಅದೇ ರೀತಿ ಈಗ ಇದು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಪ್ರಕೃತಿ ಮತ್ತೆ ಎಲ್ಲರಿಗೆ ಇನ್ಫಾರ್ಮೇಷನ್ ಮಾಡಿದ ಏನು ಅಂತೇಳಿ ಒಂದು ಆತಂಕ ಜನರಲ್ಲಿ ಹುಟ್ಟಿಸಿದೆ ಸರ್. ಸೊ ಇದು ಇಲ್ಲಿಯ ಸ್ಥಳೀಯರು ಹೇಳುವಂತಹ ಮಾತು. ರವಿ ಎಸ್ಸಳ್ಳಿ, ನ್ಯೂಸ್ ಎಟಿ ಕನ್ನಡ, ಕೊಡಗು. ಬಾಗಲಕೋಟೆಯ ಅಪಘಾತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. 17 ದಿನಗಳಿಂದ ನಾಟಕವಾಡಿದ್ದ ಹೆಂಡತಿ ಬಣ್ಣ ಬಯಲಾಗಿದೆ. ಕತ್ತಲಲ್ಲಿ ಗಂಡನಿಗೆ ಕಾರ್ ಗುದ್ದಿಸಿ ಪತ್ನಿ ನಿತ್ಯಾನೇ ಕೊಲೆ ಮಾಡಿತು, ಆದರೆ ಅಪಘಾತದ ನಾಟಕ ಆಡಿತು. 17 ದಿನಗಳಿಂದ ಇದೇ ರೀತಿ ನಾಟಕ ಆಡ್ತಾ ಇದ್ದ ಹೆಂಡತಿಯ ಬಣ್ಣ ಇದೀಗ ಬಯಲಾಗಿದೆ. ಕತ್ತಲಲ್ಲಿ ಗಂಡನಿಗೆ ಕಾರ್ ಗುದ್ದಿಸಿ ನಿತ್ಯ ಕೊಂದಿದ್ದು ಈಗ ಪ್ರಕರಣ ಬಯಲಾಗಿದೆ. ಜುಲೈ 2 ಹುನಗುಂದದ ಕಮತಗಿಯಲ್ಲಿ ಅಪಘಾತ ಆಗಿತ್ತು ಅಂತ ಡ್ರಾಮಾ ಮಾಡಿತ್ತು. ಪ್ರಿಯಕರ ರಾಘವೇಂದ್ರ ಜೊತೆ ರಾತ್ರಿ ಕಾರ್ನಲ್ಲಿ ಬಂದಿದ್ದ ನಿತ್ಯ ಇದೊಂದು ಅಪಘಾತ ಮಾಡಿತ್ತು. ಕಮತಗಿ ಕ್ರಾಸ್ ಬಳಿ ಗಂಡ ಪ್ರವೀಣ್ ಬೈಕೆ ಕಾರನ್ನು ಗುದ್ದಿಸಿ ಕೊಲೆ ಮಾಡಲಾಗಿತ್ತು. ಗಂಡ ಸತ್ತಿದ್ದಾನೆ ಅಂತ ಪತ್ನಿ ನಿತ್ಯ ಕಣ್ಣೀರಿಟ್ಟಿತ್ತು. ಪ್ರಕರಣದ ತನಿಖೆ ನಡೆಸಿದ ಹುನಗುಂದ ಪೊಲೀಸರು ಇದೀಗ ಪ್ರಿಯಕರನ ಜೊತೆ ಸೇರಿ ಹತ್ಯೆ ಮಾಡಿದ್ದು ಬಯಲಾಗಿದೆ. ಪ್ರಕರಣದ ತನಿಖೆಯಲ್ಲಿ ಪತ್ನಿಯೇ ತನ್ನ ಪ್ರಿಯಕರನ ಜೊತೆ ಗಂಡನನ್ನ ಕೊಂದಿದ್ದು ಬಯಲಾಗಿದೆ. ಸೊ ಕಾರ್ನಲ್ಲಿ ಬಂದು ಆತ ಏನು ಪ್ರವೀಣ್ ಬೈಕಲ್ಲಿ ಹೋಗ್ತಾ ಇದ್ರು, ಆ ಬೈಕ್ಗೆ ಗುದ್ದಿಸಿ ಆತನನ್ನು ಕೊಲೆ ಮಾಡಲಾಗಿತ್ತು. ನಂತರ ಗಂಡ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಅಂತ ಪತ್ನಿ ದೊಡ್ಡ ಡ್ರಾಮಾ ಮಾಡಿದ್ದು. ಈ ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡಂತಹ ಪೊಲೀಸರು ತನಿಖೆ ಮಾಡಿದಾಗ ಇಲ್ಲಿ ಪ್ರಿಯಕರನ ಜೊತೆ ಈ ಪ್ರವೀಣ್ನ ಪತ್ನಿಯೇ ಆತನನ್ನು ಕೊಂದಿರೋದು ಬೆಳಕಿಗೆ ಬಂದಿದೆ. ಈಗ ಪೊಲೀಸರು ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಈ ಕಳ್ಳರು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರಲ್ಲ, ಹಾಗೆ ಯಾವತ್ತಿದ್ರೂ ಕೂಡ ತಪ್ಪು ಮಾಡಿ ಏನೇ ನಾಟಕ ಮಾಡಿದ್ರು ಅವ್ರಿಗೆ ಖಂಡಿತ ಗೊತ್ತಾಗೇ ಆಗುತ್ತೆ, ಸಿಕ್ಕಾಕೊಂಡೇ ಸಿಕ್ಕಾಕೊಳ್ತಾರೆ. ಅದೇ ರೀತಿ 17 ದಿನಗಳಿಂದಲೂ ಕೂಡ ಈಕೆ ದೊಡ್ಡ ನಾಟಕ ಆಡ್ತಾ ಇದ್ಲು, ನನ್ನ ಗಂಡ ಆಕ್ಸಿಡೆಂಟಲ್ಲಿ ತೀರ್ ಹೋಗ್ಬಿಟ್ರು ಅಂತ ಕಣ್ಣೀರಿಡ್ತಾ ಇದ್ಲು. ಆದರೆ ತನಿಖೆ ಮಾಡಿದಾಗ ಈಕೆನೆ ಕೊಲೆಗಾತಿ, ಆತ ಸಾಯೋದಕ್ಕೆ ಈಕೆನೆ ಕಾರಣ ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಪ್ರಿಯಕರನ ಜೊತೆ ಸೇರಿ ನಿತ್ಯಾನೇ ತನ್ನ ಗಂಡನನ್ನ ಕೊಲೆ ಮಾಡಿದ್ಲು, ಆ ಬಳಿಕ ದೊಡ್ಡ ಹೈ ಡ್ರಾಮಾ ಮಾಡಿದ್ಲು, ಬಟ್ ಇವರ ನಾಟಕ ಬಯಲಾಗಿದ್ದು ಹೇಗೆ? ಪೊಲೀಸರಿಗೆ ಯಾವ ಒಂದು ಕ್ಲೂ ಸಿಕ್ತು ಇವರೇ ಕೊಲೆ ಮಾಡಿದ್ರು ಅಂತ, ಹೇಗೆ ತನಿಖೆ ಮಾಡಿದ್ರು ಅಂತ? ಸೌಮ್ಯ, ಈ ಒಂದು ಪ್ರಕರಣ ಏನಿದೆ ಇದು ಒಂದ್ ರೀತಿ ಹೇಳ್ಬೇಕಂತಂದ್ರೆ ಸಿನಿಮಾ ಮಾದರಿಯಲ್ಲಿ ನಡೆದಿರುವಂತಹ ಕೊಲೆ ಪ್ರಕರಣ. ಯುಗ ಪುರುಷ ಚಿತ್ರದ ಮಾದರಿಯಲ್ಲಿ ಇವರು ಆ ಒಂದು ಕೊಲೆ ಪ್ರಯತ್ನವನ್ನ ಮಾಡಿದ್ದಾರೆ.
ತನ್ನ ಗಂಡನನ್ನೇ ಹೆಂಡತಿ ಕೊಲೆ ಮಾಡುವಂತಹ ಘಟನೆ ಇದು. ಪ್ರಮುಖವಾಗಿ ಹೇಳಬೇಕಂತಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ಗದ್ದನಕೆರೆಯಲ್ಲಿ ಏನು ಇದ್ದಂತಹ ಪ್ರವೀಣ್ ಅನ್ನುವಂತಹ ಕೊಲೆ ಆಗಿರ್ತಕ್ಕಂತ ಸಂಬಂಧಪಟ್ಟಂತೆ ಇದು ಜುಲೈ 2ನೇ ತಾರೀಕಿನಂತಂದು 2ನೇ ತಾರೀಕಿಗೆ ಹುನಗುಂದ ತಾಲೂಕಿನ ಕಮತಿಗಿ ಬಳಿ ಒಂದು ಆಕ್ಸಿಡೆಂಟ್ ಕೇಸ್ ಬುಕ್ ಆಗಿರುತ್ತೆ. ಅವತ್ತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರುವ ಮಾದರಿಯಲ್ಲಿ ಇದೊಂದು ಕೊಲೆ ಆಗಿರುತ್ತೆ. ಬೈಕ್ ನ ನಿಲ್ಲಿಸಿ ದೂರದಲ್ಲಿ ಒಂದು ಬಾಡಿ ಬಿದ್ದಿರುವ ರೀತಿಯಲ್ಲಿ ಕಂಡಂತ ಸಮಯದಲ್ಲಿ ಪೊಲೀಸರಿಗೆ ಒಂದು ಅನುಮಾನ ಶುರು ಆಗಿರುತ್ತೆ. ಯಾಕಂತಂದ್ರೆ ಬೈಕ್ ಒಂದು ಕಡೆ ಇದೆ, ಬಾಡಿ ಮತ್ತೊಂದು ಕಡೆ ಇದೆ, ಇದು ಏನೋ ಅನುಮಾನ ಇದೆ ಅಂತ ಹೇಳಿ ಅವರು ತನಿಖೆಗೆ ಇಳಿದಿರ್ತಾರೆ. ಬಳಿಕ ಇದನ್ನ ಪ್ರಕರಣ ದಾಖಲಿಸಿಕೊಂಡ ಮೇಲೆ ಇದನ್ನ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಿದಂತಹ ಸಮಯದಲ್ಲಿ ತನ್ನ ಆ ಹೆಂಡತಿ ಮೇಲೆ ಒಂದು ಪೊಲೀಸರಿಗೆ ಅನುಮಾನ ಶುರುವಾಗುತ್ತೆ. ಮೃತನ ಹೆಂಡತಿಯ ಮೇಲೆ ಅನುಮಾನ ಶುರು ಆದ ಸಂದರ್ಭದಲ್ಲಿ ಅವರನ್ನ ಸ್ವಲ್ಪ ದಿನಗಳ ನಂತರ, ಅಂದ್ರೆ ಒಂದು ವಾರದ ಬಳಿಕ ಅವರ ಚಲನವಲನಗಳನ್ನ ಗಮನಿಸಿ ಬಳಿಕ ಅದನ್ನ ಮೊಬೈಲ್ ಟ್ರೇಸ್ ಮಾಡಿ ಅವರನ್ನ ತನಿಖೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಈ ಒಂದು ಪ್ರವೀಣನನ್ನ ತನ್ನ ಪತ್ನಿ ನಿತ್ಯ ಕೊಲೆ ಮಾಡಿದಾಳೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕೊಲೆ ಮಾಡಿರುವಂತದ್ದೇ ಒಂದು ರೋಚಕ ಟ್ವಿಸ್ಟ್ ಇದೆ. ಏನಂತಂದ್ರೆ ಪ್ರಮುಖವಾಗಿ ಈ ನಿತ್ಯ ಅನ್ನುವಂತಹ ಮಹಿಳೆ ಏನಿದ್ದಾಳೆ, ಈಕೆ ತನ್ನ ಗಂಡನ ಜೊತೆಗೆ ಸುಮಾರು 1 ವರ್ಷ 2 ವರ್ಷದಿಂದ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅಂದ್ರೆ ಇಬ್ರಿಗೂ ಪದೇ ಪದೇ ಜಗಳ ಆಗ್ತಾ ಇರುತ್ತೆ. ಹೀಗಾಗಿ ತನ್ನ ತವರು ಮನೆಗೆ ಅಂದ್ರೆ ರಾಯಚೂರಿಲೆ ಶಿರ್ವಾರಕ್ಕೆ ಹೋಗಿರ್ತಾಳೆ. ಅಲ್ಲಿ ಹೋದ ಬಳಿಕ ಮತ್ತೊಬ್ಬನ ಜೊತೆಗೆ ಹಾಕಿದ್ದು ಒಂದು ಸಂಬಂಧ ಬೆಳೆದಿರುತ್ತೆ. ಬಳಿಕ ಆ ಒಂದು ಸಂಬಂಧ ತನ್ನ ಗಂಡನಿಗೆ ಗೊತ್ತಾಗಿದೆ ಅನ್ನುವಂತಹ ಕಾರಣಕ್ಕೆ ಇನ್ನು ಮುಂದೆ ಇದು ವಿಷಯ ದೊಡ್ಡದಾಗುತ್ತೆ. ಈತನಿಗೆ ಇದು ಗೊತ್ತಾಗಿದೆ, ಇನ್ನು ಮನೇಲಿ ಗೊತ್ತಾಗೋ ಮುಂಚೆವೇ ಇದನ್ನ ಕೊಲೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆತ ಏನು ತನ್ನ ಪತ್ನಿಯ ಊರಿಂದ ತನ್ನ ಊರಿಗೆ ಬರುವಂತಹ ಸಮಯದಲ್ಲಿ ಆತನಿಗೆ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ದಾರೆ.